ಒಬ್ಬರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಹಾಯ್ ನಮಸ್ಕಾರ ಎಲ್ರಿಗೆ ಇವತ್ತು ಖುಷಿ ಏನಂತಂದ್ರೆ ನಾವೇನು ಕೇಸ್ ಆನ್ಲೈನ್ ಕೋಚಿಂಗ್ ಪ್ರಾರಂಭ ಮಾಡಿದ್ವಿ ಲೈವ್ ಸ್ಟ್ರೀಮಿಂಗ್ ಕರ್ನಾಟಕದಲ್ಲಿ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಕೋಚಿಂಗ್ ಏನು ಪ್ರಾರಂಭ ಮಾಡಿದ್ವಿ ನಮ್ಮ ಎಸ್ಲಾಡ್ ಫೌಂಡೇಶನ್ ವತಿಯಿಂದ ಇವತ್ತಿಗೆ 90 ಡೇಸ್ ಆಗಿದೆ ಕಂಪ್ಲೀಟ್ 3 ಮಂತ್ಸ್ ಕೋರ್ಸು ಫ್ರೀ ಆನ್ಲೈನ್ ಕೋಚಿಂಗ್ ಅಟ್ 1 ರುಪಿ ವಾಟ್ ವಿ ಹ್ಯಾಡ್ ಪ್ರಾಮಿಸ್ಡ್ ನಾವೇನು ಪ್ರಾಮಿಸ್ ಮಾಡಿದ್ವಿ ಅದು ಕಂಪ್ಲೀಟ್ ಇದು ಡಿಲಿವರಿ ಆಗಿದೆ ಇವತ್ತು ವಿಶೇಷವಾಗಿ ಈ ಒಂದು ಸಕ್ಸಸ್ ಆಗಬೇಕಾಗಿದ್ರೆ ಸುಮಾರು 26ಕ್ಕೂ ಹೆಚ್ಚು ಫ್ಯಾಕಲ್ಟಿಗಳು ಹೆಚ್ಚು ಕಮ್ಮಿ ಹಂಡ್ರೆಡ್ಸ್ ಆಫ್ ಅವರ್ಸ್ ಕೆಲಸ ಮಾಡಿ ಈ ಒಂದು ಆನ್ಲೈನ್ ಸ್ಟ್ರೀಮಿಂಗ್ ಏನು ನಾವು ಹೇಳ್ತೀವಿ ಕೆ ಎಸ್ ಕೋಚಿಂಗು ಅದನ್ನು ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಸ್ನೇಹಿತರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸೆಲೆಬ್ರಿಟೀಸ್ಗಳು ಇಡೀ ಕರ್ನಾಟಕದಲ್ಲಿ ನಮಗೆ ಅವರು ನಮ್ಮ ಕೆ ಎಸ್ ಕೋಚಿಂಗ್ ಬಗ್ಗೆ ಪಬ್ಲಿಸಿಟಿ ಕೊಡೋದ್ರ ಮುಖಾಂತರ ಇವತ್ತು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಕ್ಕಳು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇಡೀ ಕರ್ನಾಟಕದಲ್ಲಿ ಎಸ್ಲಾಡ್ ಫೌಂಡೇಶನ್ನಿಂದ ಕೊಡ್ತಕ್ಕಂಥದ್ದು ಲೈವ್ ಸ್ಟ್ರೀಮಿಂಗ್ ಇವತ್ತೇನು ಕ್ಲಾಸಸ್ ಇದೆ ಇವತ್ತು ಸಂಪೂರ್ಣ 90 ಡೇಸ್ ಮುಗಿದಾಗಿದೆ ಅದಕ್ಕೆ ಪ್ರತಿಯೊಬ್ಬರು ಇದರಲ್ಲಿ ಯಾರು ಭಾಗವಹಿಸಿ ಇದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛಪಡಿಸ್ತೇನೆ ಇವತ್ತು ಇದಕ್ಕಷ್ಟೇ ಅಲ್ಲ ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಎಸ್ಲಾಡ್ ಫೌಂಡೇಶನ್ ವತಿಯಿಂದ ನಾವು ಈ ಥರದ್ದನ್ನ ಕೋಚಿಂಗ್ ಕೊಡಲಿಕ್ಕೆ ಫ್ರೀ ಉಚಿತವಾಗಿ ಕೋಚಿಂಗ್ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಇದಕ್ಕೆ ಮತ್ತೊಮ್ಮೆ ಎಲ್ಲ ಫ್ಯಾಕಲ್ಟಿಗಳಿಗೆ ಎಲ್ಲ ಸ್ನೇಹಿತರುಗಳಿಗೆ ಯಾರ್ಯಾರು ಇದಕ್ಕೆ ನಮಗೆ ನೇರವಾಗಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ ನಮಸ್ತೆ ಶುಭ ಸಂಜೆ ಎಲ್ರಿಗೂ ಸರ್ ಲಾಸ್ಟ್ ಕ್ಲಾಸ್ ಅಂತ ಹೇಳಿದ್ರಿ ಮತ್ತೆ ಬಂದಿರ ಅಂತ ಹೇಳಿ ಹೇಳಿದ್ರಲ್ಲ ನಿಮ್ಗೆ ಬಿಟ್ಟು ಹೋಗಕ್ ಮನಸ್ಸಿಲ್ಲ ಇವತ್ತೇನತ್ತಂದ್ರ ಕೊನೆ ಕ್ಲಾಸ್ ರೀ ಇದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಇವತ್ತೇನತ್ತಂದ್ರ ಸಕ್ಸಸ್ಫುಲ್ ಆಗಿ ಏನತ್ತಂದ್ರ 90ನೇ ದಿನ ಇವತ್ತು ಇವತ್ತು ಎಷ್ಟನೇ ದಿನ 90ನೇ ದಿನ ಏನತ್ತಂದ್ರ ಸಕ್ಸಸ್ಫುಲ್ ಆಗಿ ಏನತ್ತಂದ್ರ ನಾವೇನಂದ್ರ ಉಚಿತವಾಗಿ ನಿಮಗೆ ಏನತ್ತಂದ್ರ ಆನ್ಲೈನ್ ಮೂಲಕ ಏನತ್ತಂದ್ರ ಕೆ ಎಸ್ ಕೋಚಿಂಗ್ ಏನತ್ತಂದ್ರ ನಿಮ್ಗೆ ಏನಂದ್ರ ತರಬೇತಿಯನ್ನು ನೀಡ್ಕೋತ ಬಂದಿದೀವಿ ಇದರ ಸದುಪಯೋಗವನ್ನು ಬಹಳಷ್ಟು ಜನ ಏನತ್ತಂದ್ರ ಪಡ್ಕೊಂಡಿದ್ದಾರೆ ಕರ್ನಾಟಕದ ರಾಜ್ಯದ ಏನತ್ತಂದ್ರ ಮೂಲೆ ಮೂಲೆಯಿಂದಲೂ ಕೂಡ ಏನತ್ತಂದ್ರ ವಿದ್ಯಾರ್ಥಿಗಳು ಇದಕ್ಕೆ ಏನತ್ತಂದ್ರ ಇದರ ಲಾಭವನ್ನು ಪಡ್ಕೊಂಡಿದ್ದನ್ನು ನಾವು ನೋಡ್ತೀವಿ ನೋಡ್ರಿ ಇದೇ ತರ ಏನತ್ತಂದ್ರ ಮುಂದಿನ ದಿನಗಳಲ್ಲಿ ಏನತ್ತಂದ್ರ IAS ಲೆವೆಲ್ ಅಲ್ಲಿ ಕೂಡ ಏನತ್ತಂದ್ರ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ತರಬೇತಿಯನ್ನು ನೀಡುವಂತ ಯೋಜನೆಗಳನ್ನು ಕೂಡ ನಾವು ಹಮ್ಮಿಕೊಳ್ತಿದೀವಿ ಇದ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರ ಸಂತೋಷ್ ಲಾಡ್ ಸರ್ ಮತ್ತು ಅವ್ರ ಟೀಮಿಗೆ ಕೂಡ ಇಲ್ಲ ಏನತ್ತಂದ್ರ ಧನ್ಯವಾದಗಳನ್ನು ತಿಳಿಸ್ಬೇಕು ಈ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಏನತ್ತಂದ್ರ ಅತಿ ಶೀಘ್ರದಲ್ಲಿ ಏನತ್ತಂದ್ರ ನಮ್ಮ ಧಾರವಾಡ ಜಿಲ್ಲೆಗೆ ಏನತ್ತಂದ್ರ ನಮ್ಮ ಸಂತೋಷ್ ಲಾಡ್ ಸರ್ ಅವರು ಭೇಟಿಯಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಂವಾದ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಮತ್ತೇನತ್ತಂದ್ರೆ ಕೆ ಎಸ್ ಮೆನ್ಸಿಗೋಸ್ಕರ ಏನತ್ತಂದ್ರ ಕೆಲವೊಂದು ಯೋಜನೆಗಳ ಕುರಿತು ಏನತ್ತಂದ್ರೆ ಡಿಸ್ಕಷನ್ ಕೂಡ ಮಾಡ್ತಾರೆ ಸೊ ಅದಕ್ಕೆ ಏನತ್ತಂದ್ರ ಇದರ ಎಷ್ಟೋ ಜನ ಏನತ್ತಂದ್ರೆ ಸಾವಿರಾರು ಜನರು ಏನತ್ತಂದ್ರೆ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಪಡ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೀನಿ ಓಕೆ ಇವತ್ತೇನಂದ್ರೆ ಲಾಸ್ಟ್ ಕ್ಲಾಸ್ ಇರೋದ್ರಿಂದ ಏನತ್ತಂದ್ರ ನಾನಿಲ್ಲ ಪೂರ್ಣ ಪ್ರಮಾಣದಲ್ಲಿ ಕೊಡುವಂತದ್ದು ಕೆಲವೊಂದು ಏನತ್ತಂದ್ರೆ 5-year plan ಅಂತ ಕೊಟ್ಟಿಲ್ಲ ಅದ್ರ ನೋಟ್ಸ್ ಏನಂತದ್ದು ತುಂಬಾ ನೀಟಾಗಿ ಮಾಡಿದ್ದೀನಿ ನಾನು ಆಲ್ರೆಡಿ ಸುನಿಲ್ ಸರ್ ಎಕನಾಮಿಕ್ಸ್ ಅಂತೇಳಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅದರಲ್ಲಿ ಬಿಟ್ಟಿದ್ದೀನಿ ಡೆಮೋಗ್ರಾಫಿ ಕೂಡ ಏನತ್ತಂದ್ರ ಡಾಟಾಸ್ ಬರ್ತಾವೆ ಡೈರೆಕ್ಟ್ ಆಗಿ ಡೆಮೋಗ್ರಾಫಿ ಕೂಡ ನಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬಿಟ್ಟಿದ್ದೀನಿ ಯಾವ್ಯಾವ ಕಾನ್ಸೆಪ್ಟ್ ಅನ್ನು ನಾನು ಮಾಡಿಲ್ಲಲ್ಲ ಟೆಲಿಗ್ರಾಮ್ ಅಲ್ಲಿ ಈಗಾಗಲೇ ಏನಂದ್ರೆ ನೋಟ್ಸ್ ಹಾಕಿದ್ದೀನಿ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ ಮತ್ತೇನಂತ ಹೇಳಿದ್ರ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲ ಇಡೀ ಎಕನಾಮಿಕ್ ಸಬ್ಜೆಕ್ಟ್ ನಿಮಗೆ ಏನಂತ ತಲುಪ್ತೀನಿ ಅಂತೇಳಿ ಹೇಳಿದೆ ಸೊ ಸುನಿಲ್ ಸರ್ ಎಕನಾಮಿಕ್ಸ್ ಅಂತೇಳಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗ್ರಿ ಅಲ್ಲಿ ಏನಂತಂದ್ರೆ ಅಪ್ಡೇಟ್ ಆಗಿರುವಂತ ಡೈಲಿ ನಿಮಗೆ ಏನಂತಂದ್ರೆ ಮಾಹಿತಿಗಳು ಸಿಗ್ತಿರ್ತಾವೆ ಸ್ನೇಹಿತರೆ ಇವತ್ತೇನಂತಂದ್ರ
ವಿದೇಶಿ ವ್ಯಾಪಾರ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ನನಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ಮುಜುಗುರು ಆಗ್ತಿತ್ತು. ವಿದೇಶಿ ವ್ಯಾಪಾರ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತ ಕಾನ್ಸೆಪ್ಟ್, ಇದನ್ನೇ ನಾನು ಏನಂತ ಹೇಳಿಲ್ಲಪ್ಪ ಅಂತೇಳಿ ನನಗೆ ಬೇಜಾರು ಅನಿಸ್ತಿತ್ತು. ಸೊ ಇವತ್ತೆ ನಾನು ಏನಂದ್ರೆ ಹೇಳಿ ಹಾಕಿಸ್ಕೊಂಡಿದ್ದೀನಿ ಈ ಕ್ಲಾಸ್. ಏನಂದ್ರೆ ವಿದೇಶಿ ವ್ಯಾಪಾರ ಒಂದು ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಇದೆ, ಅದನ್ನ ಮುಗಿಸ್ಕೊಡ್ತೀನಿ ನಮ್ಮ ಹುಡುಗರಿಗೆ ಅಂತೇಳಿ ಏನಂತಂದ್ರೆ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾನು ಕ್ಲಾಸ್ ಹಾಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ ಇದೆ, ಫುಲ್ ಜೋಸಲ್ಲಿ ಕೇಳಬೇಕು ಇವತ್ತು. ಓಕೆ, ಹಾಗಾದ್ರೆ ವಿದೇಶಿ ವ್ಯಾಪಾರ ಫಾರಿನ್ ಟ್ರೇಡ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ವ್ಯಾಪಾರ ಅಂತಂದ್ರೆ ಏನು, ಯಾವುದಕ್ಕೂ ವ್ಯಾಪಾರ ಅಂತೇಳಿ ಕರಿತೀರಿ ಅಂತ ಕೇಳಿದ್ರ, ಸರಕುಗಳನ್ನು ಉತ್ಪಾದಿಸಿ, ಏನ್ರಿ ವಸ್ತುಗಳನ್ನು ಅಥವಾ ಸರಕುಗಳನ್ನು ಉತ್ಪಾದಿಸಿ ಗ್ರಾಹಕರಿಗೆ ಅಥವಾ ಏನಂತಂದ್ರೆ ಜನರಿಗೆ ಸೇವೆಗಳನ್ನು ಒದಗಿಸುವುದನ್ನೇ ಏನಂತ ಕರಿತೀವಿ ನಾವು ವ್ಯಾಪಾರ ಅಂತೇಳಿ ಕರಿತೀವ್ರಿ. ಈ ವ್ಯಾಪಾರ ಅನ್ನೋ ಕಾನ್ಸೆಪ್ಟ್ ನಿನ್ನೆ ಮನ್ನೆದಲ್ರಿ ಇದು. ಇದು ಏನಂತಂದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಏನಂತಂದ್ರೆ ಒಂದು ಪ್ರಮುಖವಾಗಿರುವಂತ ಅಸ್ತ್ರ ಅಂತೇಳಿ ಹೇಳ್ತೀವ್ರಿ. ನೋಡ್ರಿ ವ್ಯಾಪಾರ, ನೋಡಿ ನಾವು ವ್ಯಾಪಾರದ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ಅಂತಾರಾಜ್ಯ ನಮ್ಮ ಸಂವಿಧಾನದಲ್ಲಿ ಕೆಲವೊಂದು ಏನಂತಂದ್ರೆ ಭಾಗಗಳು ಬರ್ತವೆ, ಪಾರ್ಟ್ಸ್ಗಳು ಬರ್ತವೆ. ಸಂವಿಧಾನದ 13ನೇ ಭಾಗ, ಭಾಗ ಯಾವತ್ತು ರೋಮನ್ ಅಂಕಿಯಲ್ಲಿ ಬರ್ಕೋಬೇಕು. ಹಾಗಾದ್ರೆ ಸಂವಿಧಾನದ 13ನೇ ಭಾಗ ಅಂತಾರಾಜ್ಯ ವ್ಯಾಪಾರದ ಬಗ್ಗೆ ತಿಳಿಸುತ್ತಾರೆ. ಎಷ್ಟೇ ಭಾಗ, 13ನೇ ಭಾಗ ಅಂತಾರಾಜ್ಯ ವ್ಯಾಪಾರದ ಬಗ್ಗೆ ತಿಳಿಸುತ್ತೆ. ಅದೇ ತರ ಯಾವ ವಿಧಿ ಅಂತಾರಾಜ್ಯ ವ್ಯಾಪಾರದ ಬಗ್ಗೆ ತಿಳಿಸುತ್ತೇರಿ ಅಂತ ಕೇಳಿದ್ರ, ವಿಧಿ 301-307 ವಿಧಿ ಅಂತಾರಾಜ್ಯ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡುತ್ತೇರಿ. ಓಕೆ, ವ್ಯಾಪಾರವನ್ನು ಎಷ್ಟು ಉದ್ದೇಶಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಯಾವ ರೀಸನ್ ಇಟ್ಕೊಂಡು ವ್ಯಾಪಾರ ಮಾಡ್ತಾರ ಅಂತ ಕೇಳಿದ್ರ, ವ್ಯಾಪಾರವನ್ನು ಎರಡು ಉದ್ದೇಶಕ್ಕಾಗಿ ಮಾಡಲಾಗ್ತದ್ರಿ. ಒಂದೇದು ಏನಂತ ಕೇಳಿದ್ರ, ಸಾಮಾಜಿಕ ಉದ್ದೇಶ ಅಂತೇಳಿ ಕರಿತೀವಿ. ಇನ್ನೊಂದು ಆರ್ಥಿಕ ಉದ್ದೇಶ ಅಂತೇಳಿ ಕರಿತೀವಿ. ಸಾಮಾಜಿಕ ಉದ್ದೇಶ ಒಳಗ ಸೇವೆನೇ ಮುಖ್ಯ ಉದ್ದೇಶ ಆಗಿರ್ತದ, ಇನ್ನ ಆರ್ಥಿಕ ಉದ್ದೇಶ ಒಳಗಡೆ ಲಾಭನೇ ಮುಖ್ಯ ಉದ್ದೇಶ ಆಗಿರ್ತದ್ರಿ. ಇದು ಇಲ್ಲಿ ಏನಂತಂದ್ರೆ ಲಾಭವನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ವ್ಯಾಪಾರವನ್ನು ಮಾಡುವಂತಿದ್ರೆ ಇಲ್ಲಿ ಏನಂತಂದ್ರೆ ಸೇವೆನೇ ಮುಖ್ಯ ಉದ್ದೇಶ ಆಗಿರ್ತದ. ಸರ್ ಎಕ್ಸಾಂಪಲ್ ಹೇಳ್ರಿ. ಹಂಗ ನೋಡ್ರಿ, ಕರೋನಾ ಟೈಮಲ್ಲಿ ಏನಂತಂದ್ರೆ ನಮಗೆ ಏನಂತಂದ್ರೆ ಲಾಸ್ಟ್ ಇಯರ್ ಇದೇ ಟೈಮಿಗೆ ನೋಡ್ರಿ, ಬಹಳ ದಿನ ಹಿಂದೇನು ಹೋಗೋದು ಬೇಡ, ಲಾಸ್ಟ್ ಇಯರ್ ಕರೆಕ್ಟ್ May 2 ನೆನಪು ಮಾಡ್ಕೊಳ್ರಪ್ಪ. ಮೇ ಫಸ್ಟ್ ವೀಕ್ ಒಳಗೆ ಏನಂತಂದ್ರೆ ನಮ್ಮ ಇಂಡಿಯಾ ಒಳಗೆ ಬಹಳಷ್ಟು ಸೆಲೆಬ್ರೇಷನ್ ಆಗ್ತಿತ್ತು, ಬಹಳಷ್ಟು ಜನ ಸಾವನ್ನಪ್ಪಿದ್ರಿ. ಆಕ್ಸಿಜನ್ ವೆಂಟಿಲೇಟರ್ಗಳು ಏನಂತಂದ್ರೆ ನಮಗೆ ಕೊರತೆ ಆಗಿತ್ತು. ಅವಾಗ ಕೆಲವೊಂದು ದೇಶಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನ್ ಮಾಡಿದ್ರು, ನಮ್ಗೆ ಆಕ್ಸಿಜನ್ ಅನ್ನು ಸಪ್ಲೈ ಮಾಡಿದ್ರು. ಇದು ಏನಂದ್ರೆ ಸಾಮಾಜಿಕ ಉದ್ದೇಶದ ವ್ಯಾಪಾರ ಅಂತ ಕರಿತೀವ್ರಿ. ಮಾನವೀಯತೆ ದೃಷ್ಟಿಯಿಂದ ಮಾಡುವಂತ ವ್ಯಾಪಾರಿ, ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಅಥವಾ ಕಷ್ಟ ಟೈಮಲ್ಲಿ ಏನಂತಂದ್ರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನು ಸರಕುಗಳನ್ನು ಕೊಡ್ತಾರಲ್ಲ, ಅದನ್ನ ಏನಂತಂದ್ರೆ ಸಾಮಾಜಿಕ ಉದ್ದೇಶದ ವ್ಯಾಪಾರ ಅಂತ ಕರೀತಾರೆ. ನೋಡ್ರಿ, ಮತ್ತೇನಂದ್ರೆ ಈಗ ಆರ್ಥಿಕ ತುರ್ತು ಪರಿಸ್ಥಿತಿ ಇದೆ ರೀ ಇಲ್ಲಿ ನಮ್ ಕೆಳಗೆ ಎಲ್ಲಿ ಅಂತಂದ್ರ ಶ್ರೀಲಂಕಾ ಒಳಗ. ಸೊ ಅದಕ್ಕೆ ಶ್ರೀಲಂಕಾ ಒಳಗ ಆರ್ಥಿಕ ತುರ್ತು ಪರಿಸ್ಥಿತಿ, ಎಕನಾಮಿಕ್ ಎಮರ್ಜೆನ್ಸಿ ಅನ್ನು ಹಾಕಿದ್ದಾರೆ ಅಲ್ಲಿ. ಸೊ ಅಲ್ಲಿ ಏನಂತಂದ್ರೆ ಅಕ್ಕಿಗಳನ್ನು ನಾವೇನ್ ಮಾಡಿದೀವಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನಂದ್ರೆ ಅಕ್ಕಿಯನ್ನು ಪೂರೈಕೆ ಮಾಡಿದೀವಿ ಅವರಿಗೆ. ಸೊ ಇದು ಕೂಡ ಏನಂತಂದ್ರ ಸಾಮಾಜಿಕ ಉದ್ದೇಶದ ವ್ಯಾಪಾರ ಅಂತ ಕರಿತೀವಿ. ಇನ್ನು ಆರ್ಥಿಕ ಉದ್ದೇಶ ಅಂತಂದ್ರೆ ಲಾಭನೇ ಮುಖ್ಯ ಉದ್ದೇಶ ಆಗಿರ್ತದೆ. ಏನ್ ಮಾತಾಡಿದ್ರೆ ಇಷ್ಟು ಕೊಡ್ತೀಯ ಕೊಡ್ತೀನಿ, ಎಷ್ಟು ಕೊಡ್ತೀಯ ಇಷ್ಟು ಕೊಟ್ರೆ ಕೊಡ್ತೀನಿ, ಇಷ್ಟು ಕೊಟ್ರೆ ಮಾರ್ತೀನಿ. ಸೊ ಅದಕ್ಕೇನಂದ್ರೆ ಆರ್ಥಿಕ ಉದ್ದೇಶದಿಂದ ಮಾಡುವಂತ ವ್ಯಾಪಾರ ಏನಂತಂದ್ರೆ ಆರ್ಥಿಕ ಉದ್ದೇಶ ಲಾಭನೇ ಮುಖ್ಯ ಗುರಿ ಆಗಿರ್ತದೆ. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರುವಂತದ್ದು, ವ್ಯಾಪಾರದಲ್ಲಿ ಎರಡು ವಿಧಗಳು ಬರ್ತವೆ. 2 types ಆಫ್ ಟ್ರೇಡ್ ಅಂತೇಳಿ ಕರಿತೀವಿ. ಟ್ರೇಡ್ ಅಲ್ಲಿ ಎಷ್ಟು ಟೈಪ್ಸ್ ಬರ್ತವೆ, ಎರಡು ವಿಧಗಳು ಬರ್ತವೆ ವ್ಯಾಪಾರದಲ್ಲಿ. ಎರಡು ವಿಧಗಳು, ಒಂದೇದು ಯಾವ ವ್ಯಾಪಾರ, ಎರಡನೇದು ಯಾವ್ದು ವ್ಯಾಪಾರ. ವ್ಯಾಪಾರದಲ್ಲಿ ಎರಡು ವಿಧಗಳು ಇಲ್ಲಿ ನೋಡ್ರಿ. ಯಾವುದ್ರಲ್ಲಿ, ವ್ಯಾಪಾರದಲ್ಲಿ ಎಷ್ಟು ವಿಧಗಳು ಅಂತಂದ್ರೆ ಎರಡು ವಿಧಗಳು ರೀ. ಯಾವ್ಯಾವ ಎರಡು ವಿಧಗಳು ರೀ ಅಂತ ಕೇಳಿದ್ರ, ಒಂದೇ ಆ ವ್ಯಾಪಾರ, ಇನ್ನೊಂದು ಈ ವ್ಯಾಪಾರ. ಈ ಒಂದ್ ಮೂಲಿ, ಈ ಒಂದ್ ಮೂಲಿ, ಎರಡು ಮನಿ ಮಾಡ್ಕೊಳ್ಬೇಕು, ನಡ್ಕಿನ ಮನೆಯಲ್ಲಿ ನೀವು ಕೂತ್ಕೊಳ್ಬೇಕು. ಇಲ್ಲಿ ಯಾವುದು ವ್ಯಾಪಾರ ಅಂತ ಕೇಳಿದ್ರ, ಆಂತರಿಕ ವ್ಯಾಪಾರ ರೀ. ಒಂದೇದು ಯಾವುದು, ಆಂತರಿಕ ವ್ಯಾಪಾರ. ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಇದಕ್ಕ, ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಯಾವ ಟ್ರೇಡ್ ಅಂತ ಕರೀತಾರೆ ಇದಕ್ಕ, ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಇನ್ನೊಂದು ಯಾವುದು ಅಂತ ಕೇಳಿದ್ರ, ಎರಡನೇದು ಯಾವ್ದ್ರಿ ಅಂತ ಕೇಳಿದ್ರ, ಬಾಹ್ಯ ವ್ಯಾಪಾರ ಅಂತ ಕರೀತಾರೆ. ಯಾವ ವ್ಯಾಪಾರ, ಬಾಹ್ಯ ವ್ಯಾಪಾರ ಅಂತ ಕರೀತಾರೆ, ಬಾಹ್ಯ ವ್ಯಾಪಾರ. ಎಕ್ಸ್ಟರ್ನಲ್ ಟ್ರೇಡ್ ಅಂತ ಕರಿತೀವಿ, ಎಕ್ಸ್ಟರ್ನಲ್
ಟ್ರೇಡ್ ಅಂತ ಕರಿತೀವಿ. ಆಂತರಿಕ ವ್ಯಾಪಾರ, ಬಾಹ್ಯ ವ್ಯಾಪಾರ. ಆಂತರಿಕ ವ್ಯಾಪಾರ ಅಂತಂದ್ರೆ ಏನು ಇಲ್ಲ ರೀ, ಬಹಳ ಈಸಿ ಅದ ರೀ. ಏನ್ರಿ ಆಂತರಿಕ ವ್ಯಾಪಾರ ಅಂತ ಕೇಳಿದ್ರ, ಯಾವುದೇ ಒಂದು ದೇಶದ, ಯಾವುದೇ ಒಂದು ದೇಶ ಇರಲಿ, ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿ ರೇಖೆಯ ಒಳಗಡೆ, ಜಿಯೋಗ್ರಾಫಿಕಲ್ ಏರಿಯಾ ಅಂಡರ್ ಅಲ್ಲಿ, ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿ ರೇಖೆಯ ಒಳಗಡೆ ಏನು ವ್ಯಾಪಾರ ವಹಿವಾಟು ನಡೀತದಲ್ಲ ಅದನ್ನೇ ಏನಂತ ಕರೀತಾರೆ, ಆಂತರಿಕ ವ್ಯಾಪಾರ ಅಂತ ಕರೀತಾರೆ. ಯಾವ ವ್ಯಾಪಾರ ಅಂತ ಕರೀತಾರೆ? ಆಂತರಿಕ ವ್ಯಾಪಾರ. ಜಿಯೋಗ್ರಾಫಿಕಲ್ ಏರಿಯಾ ಅಂಡರ್ ಅಲ್ಲಿ ನಡೀತಿರ್ಬೇಕ್ರಿ. ವಸ್ತುಗಳನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೀಬೇಕು. ಬಟ್ ನೋಡ್ರಿ, ಆಂತರಿಕ ದೇಶದ ಒಳಗಡೆ ವ್ಯಾಪಾರ ನಡೆದ್ರೆ ಅದನ್ನ ರಫ್ತು ವ್ಯಾಪಾರ, ಆಮದು ವ್ಯಾಪಾರ ಅನ್ನೋದು ವರ್ಡ್ ಯೂಸ್ ಮಾಡಬಾರ್ದು. ಓಕೆ? ಯಾಕಂದ್ರೆ ರಫ್ತು ಆಮದು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೀವಿ, ಅದನ್ನ ನಿಮಗೆ ನೆನಪಿರ್ಬೇಕು. ಓಕೆ? ಹಾಗಾದ್ರ ಈ ಆಂತರಿಕ ವ್ಯಾಪಾರ ಯಾವ ವ್ಯಾಪಾರದಿಂದ ಕೂಡಿರುತ್ತದೆ ಕ್ವಶನ್ ಆಗ್ಯದ. ಹಾಗಾದ್ರೆ ಆಂತರಿಕ ವ್ಯಾಪಾರ ಚಿಲ್ಲರೆ ಮತ್ತು ಸಗಟು ವ್ಯಾಪಾರದಿಂದ ಕೂಡಿರುತ್ತದೆ ರೀ. ಯಾವುದು? ಚಿಲ್ಲರೆ ಪ್ಲಸ್ ಏನಂತಂದ್ರ ಸಗಟು ವ್ಯಾಪಾರದಿಂದ, ಸಗಟು ವ್ಯಾಪಾರದಿಂದ ಕೂಡಿರುತ್ತದೆ. ಯಾವ ವ್ಯಾಪಾರ? ಚಿಲ್ಲರೆ ಮತ್ತು ಸಗಟು ವ್ಯಾಪಾರದಿಂದ ಕೂಡಿರುತ್ತೆ. ಚಿಲ್ಲರೆ ಮತ್ತು ನಾವೇನಂತಂದ್ರೆ ದೇಶದ ಒಳಗಡೆ ಕೆಜಿ ಗಟ್ಟಲೆನ ತಗೊಳ್ತೀವಿ ವಸ್ತುಗಳನ್ನ, ಹೋಲ್ಸೇಲ್ ಅಲ್ಲಿ ಕೂಡ ಏನಂತಂದ್ರೆ ನಾವು ಪ್ರಾಡಕ್ಟ್ಗಳನ್ನು ತಗೊಳ್ತೀವಿ. ನಿಮಗೆಲ್ಲರೂ ಗೊತ್ತಿರುವಂತ ವಿಷಯ, ದೇಶದ ಒಳಗಡೆ ಅಂತಂದ್ರೆ ಚಿಲ್ಲರೆ ವ್ಯಾಪಾರವೂ ಇರ್ತದ, ಪ್ಲಸ್ ಏನಂತಂದ್ರೆ ಸಗಟು ವ್ಯಾಪಾರನೂ ಇರ್ತದ. ಎರಡರಲ್ಲಿ ಕೂಡ ನಾವೇನಂತಂದ್ರೆ ವಸ್ತುಗಳನ್ನು ಕೊಂಡುಕೊಳ್ತೀವಿ. ಓಕೆ? ಸೊ ನೆಕ್ಸ್ಟ್ ಬರೋದು ನಿಮ್ಗೆ ಯಾವುದು ಅಂತ ಕೇಳಿದ್ರೆ ಬಾಹ್ಯ ವ್ಯಾಪಾರ. ಬಾಹ್ಯ ವ್ಯಾಪಾರ ಅಂತಂದ್ರೆ ಒಂದೇ, ವಿದೇಶಿ ವ್ಯಾಪಾರ ಅಂತಂದ್ರೆ ಒಂದೇ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದ್ರೆ ಒಂದೇ. ಬಾಹ್ಯ ವ್ಯಾಪಾರ ಅಂದ್ರೆ ಒಂದೇ, ವಿದೇಶಿ ವ್ಯಾಪಾರ ಅಂದ್ರೆ ಒಂದೇ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದ್ರೆ ಒಂದೇ, ಇಂಟರ್ನ್ಯಾಷನಲ್ ಟ್ರೇಡ್ ಅಂತಂದ್ರೆ ಒಂದೇ. ಹಾಗಾದ್ರ ಬಾಹ್ಯ ವ್ಯಾಪಾರ ಅಂತಂದ್ರೆ ಯಾವುದೇ ಒಂದು ದೇಶ ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ, ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ನಡೆಸುವ ವ್ಯಾಪಾರ ವಹಿವಾಟವನ್ನು ಏನಂತ ಕರೀತಾರೆ? ಬಾಹ್ಯ ವ್ಯಾಪಾರ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿದ್ದನ್ನ ನಾವು ಏನ್ ಮಾಡ್ತೀವಿ? ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ, ಬೇರೆ ದೇಶದಿಂದ ನಾವು ತರಿಸ್ಕೊಡ್ತೀವಿ. ನಮ್ಮ ದೇಶದಲ್ಲಿ ಏನಂತಂದ್ರೆ ಪಂಜಾಬ್ ಒಳಗೆ ಬೆಳೆದಿರುವಂತ ಬಾಸುಮತಿ ರೈಸ್ ಅನ್ನು ಕಾಂಡ್ಲಾ ಬಂದರದ ಮೂಲಕ ನಾವು ಏನ್ ಮಾಡ್ತೀವಿ? ಗಲ್ಫ್ ಕಂಟ್ರಿಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಬಿರಿಯಾನಿ ಪ್ರಿಯ ಮಂದಿ ಬಹಳ ಇರ್ತಾರಲ್ಲಿ. ಸರ್ ಯಾಕ್ರಿ ಬಾಸುಮತಿ ಅಕ್ಕಿಯಿಂದ ಯಾಕ್ರಿ? ನಮ್ಮ ಇಂಡಿಯಾ ಒಳಗೆ ಯಾವ ಅಕ್ಕಿ ಆದ್ರೆ ನಡೀತದ್ರಿ? ಬಿರಿಯಾನಿ ಮಾಡ್ಬೇಕಂದ್ರೆ ನಾವು ತಿಂತೀವಿ ಬಿರಿಯಾನಿ, ಅವರು ತಿಂತಾರೆ ಬಿರಿಯಾನಿ. ಆದ್ರೆ ಅವರಿಗೂ ನಮಗೆ ಏನ್ರಿ ವ್ಯತ್ಯಾಸ? ನಮಗೇನತ್ತಂದ್ರೆ ಬಿರಿಯಾನಿ ಮಾಡ್ಬೇಕಂದ್ರೆ ರೈಸ್ ಮ್ಯಾಟರ್ ಆಗಂಗಿಲ್ಲ, ನಮಗೆ ಪೀಸ್ ಮ್ಯಾಟರ್ ಆಗ್ತದ ನಮ್ಗೆ. ಆದ್ರೆ ಅಲ್ಲಿ ಏನತ್ತಂದ್ರೆ ಅವ್ರಿಗೆ ಏನತ್ತಂದ್ರೆ ರೈಸ್ ಮ್ಯಾಟರ್ ಆಗ್ತದ ಅಲ್ಲಿ. ಯಾಕಂತಂದ್ರೆ ಅಷ್ಟೇ, ನಮಗೂ ಅವ್ರಿಗೆ ಇರುವಂತದ್ದು ಲಿವಿಂಗ್ ಸ್ಟ್ಯಾಂಡರ್ಡ್ ಅಂತೇಳಿ ಅಂತಾರೆ. ಅದಕ್ಕೆ ಎಕನಾಮಿಕ್ಸ್ ಅಲ್ಲಿ ಏನಂತಾರೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಅಂತಾರೆ. ತಿಂದ್ರೆ ಅದನ್ನೇ ತಿನ್ಬೇಕು, ಮಾಡಿದ್ರೆ ಅದನ್ನೇ ಮಾಡ್ಬೇಕು ಅಂತೇಳಿ ಏನತ್ತಂದ್ರೆ ಕೆಲವೊಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಇರ್ತದ, ಅದ್ರ ಪ್ರಕಾರ ಹೋಗ್ತಿರ್ತಾರ. ಸೊ ಅದಕ್ಕೆ ಏನಂತಂದ್ರೆ ಬಾಹ್ಯ ವ್ಯಾಪಾರ ಅಂತಂದ್ರೆ ಒಂದು ದೇಶ ಏನ್ ಮಾಡ್ಬೇಕು, ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ಮಾಡುವ ವ್ಯಾಪಾರ ವಹಿವಾಟವನ್ನೇ ಬಾಹ್ಯ ವ್ಯಾಪಾರ ಅಂತ ಕರೀತಾರೆ. ಈ ಬಾಹ್ಯ ವ್ಯಾಪಾರ ಅನ್ನೋದಿದೆ ಅಲ್ಲ, ಇದು ಏನಂತಂದ್ರೆ ಸಗಟು ವ್ಯಾಪಾರದಿಂದ ಕೂಡಿರುತ್ತದೆ ರೀ. ಯಾವ ವ್ಯಾಪಾರದಿಂದ ಕೂಡಿರುತ್ತದೆ? ಸಗಟು ವ್ಯಾಪಾರದಿಂದ. ಸಗಟು ವ್ಯಾಪಾರದಿಂದ, ಸಗಟು ವ್ಯಾಪಾರ ಅಂದ್ರೆ ಹೋಲ್ಸೇಲ್ ಏನಂತಂದ್ರೆ ಟ್ರೇಡ್ ಇರ್ತದ, ಸಗಟು ವ್ಯಾಪಾರದಿಂದ. ಇಲ್ಲ ಸರ್, ಮೊನ್ನೆ ನಾನೇನತ್ತಂದ್ರ ಇಂಡಿಯಾ ಒಳಗ್ ಬೆಳೆದಿದ್ದ ನುಗ್ಗಿಕಾಯಿನ ಪಾಕಿಸ್ತಾನಕ್ ಹೋಗ್ರಿ ಬರ್ರಿ ಬರ್ರಿ, ತಾಜಾ ನುಗ್ಗಿಕಾಯಿ ಅದಾವ್ರಿ ಇಂಡಿಯಾದ ಅದಾವ ಅಂತೇಳಿ ಮಾರ್ಕೊಂಡ್ ಬಂದ್ರೇನ ಯಾರು? ಅದು ಮಾರಕ್ ಸಾಧ್ಯನೇ ಇಲ್ಲ. ಹೋಲ್ಸೇಲ್ ದರದಲ್ಲಿ ಕೊಟ್ಬಿಡ್ತೀವ್ರಿ ನಾವು. ಕೆಜಿಗರ ಮಾರ್ಕೋರಿ ನೀವು, ಅಥವಾ ಏನಂತಂದ್ರೆ ಹೋಲ್ಸೇಲ್ ಕ್ವಿಂಟಲ್ ಗಟ್ಟರೆ ಮಾರ್ಕೋರಿ, ನಮ್ಗೆ ಸಂಬಂಧ ಇಲ್ಲ. ಬಾಹ್ಯ ವ್ಯಾಪಾರ ಯಾವತ್ತು ಹೆಂಗಿರ್ತದ? ಸಗಟು ವ್ಯಾಪಾರದಿಂದ ಕೂಡಿರುತ್ತದೆ. ಈ ಬಾಹ್ಯ ವ್ಯಾಪಾರದಲ್ಲಿ ಮತ್ತೆ ಎಷ್ಟು ವಿಧಗಳು ಬರ್ತಾವ್ರಿ? ಮೂರು ವಿಧಗಳು ಬರ್ತಾವ್ರಿ. ಓಕೆ, ಬಾಹ್ಯ ವ್ಯಾಪಾರದಲ್ಲಿ ಮತ್ತೆ ಎಷ್ಟು ವಿಧಗಳು ಬರ್ತಾವೆ ಅಂತ ಕೇಳಿದ್ರ, ಮೂರು ವಿಧಗಳು ಬರ್ತಾವ ಸ್ನೇಹಿತರೆ. ಯಾವುದ್ರಿ ಅಂತಂದ್ರ ರಫ್ತು ವ್ಯಾಪಾರ. ರಫ್ತು ವ್ಯಾಪಾರ ಅಂತಂದ್ರೆ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಯಾವ ವ್ಯಾಪಾರ? ರಫ್ತು ವ್ಯಾಪಾರ. ಒಂದೇದ್ ಯಾವುದು? ರಫ್ತು ವ್ಯಾಪಾರ ಅಂತ ಕರಿತೀವ್ರಿ. ರಫ್ತು ವ್ಯಾಪಾರ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಇದಕ್ಕಂತಂದ್ರ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವ್ರಿ. ರಫ್ತು ವ್ಯಾಪಾರ ನೋಡೋಣ ಡೀಟೇಲ್ ಆಗಿ, ಏನನ್ನ ರಫ್ತು ಮಾಡ್ತೀವಿ, ಏನನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಏನನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, ಎರಡನೇದು ಯಾವುದು ಅಂತ ಕೇಳಿದ್ರ ಆಮದು ವ್ಯಾಪಾರ ರೀ. ಎರಡನೇದು ಯಾವುದು? ಆಮದು ವ್ಯಾಪಾರ. ಆಮದು ವ್ಯಾಪಾರ ಅಂತೇಳಿ ಬರುತ್ತೆ ರೀ. ಯಾವ ವ್ಯಾಪಾರ? ಆಮದು ವ್ಯಾಪಾರ. ಇಂಪೋರ್ಟ್ ಟ್ರೇಡ್ ಅಂತ ಕರಿತೀವ್ರಿ ಇದಕ್ಕ. ಯಾವ ಟ್ರೇಡ್? ಇಂಪೋರ್ಟ್. ಇಂಪೋರ್ಟ್ ಟ್ರೇಡ್ ಅಂತೇಳಿ ಕರೀತಾರೆ ಟ್ರೇಡ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಏನ್ರಿ ಅಪ್ಪ ಅಂತ ಕೇಳಿದ್ರ
ಪುನರ್ ರಫ್ತು ವ್ಯಾಪಾರ ಅಂತೇಳಿ ಬರುತ್ತೆ ರೀ. ಲಾಸ್ಟ್ ಒನ್ ಯಾವುದು? ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತೇಳಿ ಬರುತ್ತೆ ರೀ. ಪುನರ್ ರಫ್ತು ವ್ಯಾಪಾರ, ಪುನರ್ ರಫ್ತು ವ್ಯಾಪಾರ ಅಂತೇಳಿ ಬರುತ್ತೆ. ಹಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರ ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವ್ರಿ. ಯಾವ ಎಕ್ಸ್ಪೋರ್ಟ್? ರೀ ಎಕ್ಸ್ಪೋರ್ಟ್ ಟ್ರೇಡ್, ಎಕ್ಸ್ಪೋರ್ಟ್ ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ಎಂತ ಟ್ರೇಡ್? ರೀ ಎಕ್ಸ್ಪೋರ್ಟ್ ಟ್ರೇಡ್. ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತಂದ್ರ ಪುನರ್ ರಫ್ತು ವ್ಯಾಪಾರ. ವ್ಯಾಪಾರದಲ್ಲಿ ಮೂರು ವಿಧಗಳು. ಯಾವ ವ್ಯಾಪಾರದಲ್ಲಿ? ಬಾಹ್ಯ ವ್ಯಾಪಾರದಲ್ಲಿ. ಓಕೆ, ಎಕ್ಸ್ಟರ್ನಲ್ ಟ್ರೇಡ್ ಅಲ್ಲಿ ತ್ರೀ ಟೈಪ್ಸ್ ಅಲ್ಲಿ ನೋಡ್ತೀವಿ. ಅದರೊಳಗೆ ಯಾವ್ದಂತಂದ್ರ ಎಕ್ಸ್ಪೋರ್ಟ್ ಟ್ರೇಡ್, ಇಂಪೋರ್ಟ್ ಟ್ರೇಡ್ ಅಂಡ್ ರೀ ಎಕ್ಸ್ಪೋರ್ಟ್ ಟ್ರೇಡ್. ಹಿಂಗಂದ್ರೆ ಏನು? ಸಿಂಪಲ್ ಆಗಿ ಒಂದು ಮ್ಯಾಪ್ ಹಾಕುವುದರ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನ್ರಪ್ಪ ನೋಡ್ರಿ, ಹಂಗಂದ್ರೆ ಏನು, ಹಿಂಗಂದ್ರೆ ಏನು ನೋಡ್ರಿ ಕರೆಕ್ಟ್ ಆಗಿ. ಓಕೆ, ಹಾಗಾದ್ರೆ ರಫ್ತು ವ್ಯಾಪಾರ ಅಂತಂದ್ರೆ ಏನು? ನೆಕ್ಸ್ಟ್ ನೋಡ್ರಿ ಇಲ್ಲಿ, ಇದು ಏನಂತಂದ್ರ ಭಾರತ ನಕಾಶೆ. ಕರೆಕ್ಟ್ ಆಗಿ ತೆಗಿತೀನಿ, ಕರೆಕ್ಟ್ ನೋಡ್ಬೇಕಾ. ಯಾಕಂತಂದ್ರೆ ಅಕ್ಬರನ ಆಸ್ಥಾನದಲ್ಲಿ ನಾನು ಚಿತ್ರಕಲಾವಿದ ಇದ್ದೆ ನಾನು. ಯಾವಾಗ? ಸಣ್ಣವರಿದ್ದಾಗ. ಕರೆಕ್ಟ್ ಐತಿಲ್ಲೋ? ಭಾರತ ನಕಾಶೆ ಇದ್ದಂಗಿದ್ರೆ ಸಾಕು ನಮಗಷ್ಟೇ. ಓಕೆ, ಸ್ವಲ್ಪ ಡೊಂಕಾಗಿರ್ಬೇಕಷ್ಟೇ, ಅಡ್ಜಸ್ಟ್ ಮಾಡಿಕೊಟ್ರಪ್ಪ. ಓಕೆ, ಭಾರತ ನಕಾಶೆ ಅಂತೇಳಿ ಅನಿಸಿದ್ರೆ ಸಾಕು ಒಟ್ಟ. ಓಕೆ, ಇದು ಏನಂತಂದ್ರೆ ಭಾರತ ತಮ. ಇದು ಏನಂದ್ರೆ ಸಾಯಂಕಾಲ ಸಮಯ ಅಲ್ಲ, ಜಾಗಿಂಗ್ ಮಾಡ್ತಿತ್ತು ಇದು. ಓಕೆ ನೋಡ್ರಿ, ಇದು ಭಾರತ. ಈ ಕಡೆ ಯಾವುದು? ಇದು ವಿಶ್ವ. ಇದು ಯಾವುದು? ವಿಶ್ವ ಅಂತ ಕೊಡ್ರಿ. ಇದು ಏನಂತಂದ್ರೆ ವಿಶ್ವ, ವಿಶ್ವ ಅಲ್ಲ ವಿಶ್ವ. ಓಕೆ, ನೆಕ್ಸ್ಟ್ ಏನಂತಂದ್ರೆ ನಾವು ಬೇರೆ ದೇಶದಿಂದ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ನೋಡ್ರಿ, ನಾವು ಏನ್ ಮಾಡೋದು? ಹಿಂಗ್ ಮಾಡಿ ನಮ್ ದೇಶದಲ್ಲಿ ಉತ್ಪಾದನೆ ಆಗಿದ್ದನ್ನು ನಾವು ಹಿಂಗ್ ಮಾರಿದ್ರ ಅದನ್ನ ಏನಂತಂದ್ರೆ ನಮ್ ದೇಶದಿಂದ ಬೇರೆ ದೇಶಕ್ಕೆ ನಾವು ವಸ್ತುಗಳನ್ನು ಮಾರಿದ್ರ ಅದು ಏನಪ್ಪ ಅಂತ ಕೇಳಿದ್ರ ಎಕ್ಸ್ಪೋರ್ಟ್ ಟ್ರೇಡ್. ಯಾವ ಟ್ರೇಡ್? ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಯಾವ ಟ್ರೇಡ್ ರೀ? ಎಕ್ಸ್ಪೋರ್ಟ್ ಟ್ರೇಡ್. ನಾವು ಬೇರೆ ದೇಶದಿಂದ ಅದೇ ಪ್ರಾಡಕ್ಟ್ ಅನ್ನು ನಾವು ಏನ್ ಮಾಡಿದ್ರ ಹೊಳ್ಳಿ ತಗೊಂಡು ಬಂದ್ರ ಏನ್ ಮಾಡಿದ್ರ ಬೇರೆ ದೇಶದಿಂದ ನಾವು ವಸ್ತುಗಳನ್ನು ಕೊಂಡ್ಕೊಂಡ್ರ ಅದು ಏನಪ್ಪ ಅಂತಂದ್ರ ಇಂಪೋರ್ಟ್ ಟ್ರೇಡ್ ರೀ. ಯಾವ ಟ್ರೇಡ್ ರೀ? ಇಂಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಇಂಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಇಂಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಯಾವ ಟ್ರೇಡ್? ಇಂಪೋರ್ಟ್ ಟ್ರೇಡ್. ನೆಕ್ಸ್ಟ್ ಏನಂತಂದ್ರೆ ನಾವು ಅದೇ ಸರಕುಗಳನ್ನು ನಾವೇನಂತಂದ್ರ ಬೇರೆ ದೇಶಗಳಿಂದ ತರಿಸ್ಕೊಂಡು ಒಂದು ಸರಕನ್ನು ನಾವೇನು ಮಾಡಬೇಕು? ಬೇರೆ ದೇಶಗಳಿಂದ ಹಿಂಗೆ ತರಿಸ್ಕೊಂಡು ಅದೇ ಸರಕನ್ನು ನಾವು ಏನಪ್ಪ ಅಂತಂದ್ರೆ ಮತ್ತೊಂದು ದೇಶಕ್ಕೆ ಮಾರಾಟ ಮಾಡಿದ್ರೆ ಅದನ್ನು ಏನಂತ ಕರೀತಾರೆ? ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ಯಾವ ಟ್ರೇಡ್? ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ರೇಡ್. ನೋಡ್ರಿ ಕರೆಕ್ಟ್, ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಎಕ್ಸ್ಪೋರ್ಟ್ ಅಂದ್ರೆ ಏನು, ಇಂಪೋರ್ಟ್ ಅಂದ್ರೆ ಏನು, ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂದ್ರೆ ಏನು. ಸಣ್ಣ ಹುಡುಗರಿಗೂ ಗೊತ್ತಾಗ್ತದೆ ಇಲ್ಲಿ, ಓಣಿ ಮಂದಿಗೆ ಏನಂತಂದ್ರೆ ಒಂದು ನಿಮಿಷ ಹೇಳಿದ್ರೆ ಅರ್ಥ ಆಗ್ತದೆ ಏನಿಲ್ಲ. ಸರಿನಾ ನೋಡ್ರಿ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಮಾರಾಟ ಮಾಡಿದ್ರ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಬೇರೆ ದೇಶದಿಂದ ನಾವು ಸರಕುಗಳನ್ನು ಕೊಂಡ್ಕೊಂಡ್ರ ಅದನ್ನ ಏನಂತ ಕರಿತೀವಿ? ಇಂಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಒಂದು ಸರಕನ್ನು ನಾವು ಏನಂತಂದ್ರೆ ಬೇರೆ ದೇಶದಿಂದ ಒಂದು ವಸ್ತುವನ್ನು ನಾವೇ ಕೊಂಡುಕೊಂಡು ಅದೇ ಸರಕನ್ನು ನಾವು ಬೇರೆ ದೇಶಕ್ಕೆ ಮತ್ತೆ ರಫ್ತು ಮಾಡಿದ್ರ ಏನಂತ ಕರಿತೀವಿ? ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಏನೇನು ಎಕ್ಸ್ಪೋರ್ಟ್ ಮಾಡ್ತೀವಿ, ಏನೇನು ಇಂಪೋರ್ಟ್ ಮಾಡ್ಕೊಳ್ತೀರಿ ನೋಡ್ರಿ. ಇಲ್ಲಿ ನೋಡ್ರಿ, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ. ಯಾವುದೇ ಒಂದು ದೇಶದ ತನ್ನ ದೇಶದ ಒಳಗಡೆ ನಡೆಸುವ ವ್ಯಾಪಾರ ವಹಿವಾಟವನ್ನು ಆಂತರಿಕ ವ್ಯಾಪಾರ ಅಂತ ಕರೀತಾರೆ. ಈ ವ್ಯಾಪಾರ ನೋಡ್ರಿ, ಮತ್ ಬಾಹ್ಯ ವ್ಯಾಪಾರ. ಈ ವ್ಯಾಪಾರ ನಿಮ್ಗೆ ಚಿಲ್ಲರೆ ಪ್ಲಸ್ ಸಗಟು ವ್ಯಾಪಾರದಿಂದ ಕೂಡಿರ್ತದೆ ಅಂತೇಳಿ ಹೇಳಿನಿ ಅಲ್ಲಿ. ನೆಕ್ಸ್ಟ್, ಬಾಹ್ಯ ವ್ಯಾಪಾರ ಅಂದ್ರೆ ಯಾವುದೇ ಒಂದು ದೇಶ ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ ನಡೆಸುವ ವ್ಯಾಪಾರ ವಹಿವಾಟವನ್ನು ಬಾಹ್ಯ ವ್ಯಾಪಾರ ಅಂತ ಕರೀತಾರೆ. ವ್ಯಾಪಾರ ವಹಿವಾಟ ಅಂದ್ರೆ ಮಾರಾಟ ಕೊಂಡುಕೊಳ್ಳುವಂತ ಪ್ರಕ್ರಿಯೆ, ಮತ್ತೇನು ಬೇರೆದೇನಿಲ್ಲ. ರೈಟ್. ನೆಕ್ಸ್ಟ್, ಇದಾದ ನಂತರ ಬಾಹ್ಯ ವ್ಯಾಪಾರದಲ್ಲಿ ಮೂರು ವಿಧಗಳು ಈಗಲೇ ತೋರಿಸಿದ್ನಲ್ಲಿ ಡೈಗ್ರಾಮ್ ಹಾಕಿ. ರಫ್ತು ವ್ಯಾಪಾರ, ಆಮದು ವ್ಯಾಪಾರ, ಪುನರ್ ರಫ್ತು ವ್ಯಾಪಾರ, ಎಕ್ಸ್ಪೋರ್ಟ್ ರೇಟ್, ಇಂಪೋರ್ಟ್ ರೇಟ್ ಅಂಡ್ ರೀ ಎಕ್ಸ್ಪೋರ್ಟ್ ರೇಟ್. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ, ಈಗ ರಫ್ತು ವ್ಯಾಪಾರ ನೋಡೋಣ. ಈಗ ಓಕೆ, ರಫ್ತು ವ್ಯಾಪಾರ ಇಂಪಾರ್ಟೆಂಟ್ ಇದೆ ನೋಡ್ರಿ. ಇಲ್ಲಿ ರಫ್ತು ವ್ಯಾಪಾರ ಅಂದ್ರೆ ಏನು? ಯಾವುದೇ ಒಂದು ದೇಶದಲ್ಲಿ ಉತ್ಪಾದನೆ ಆಗಿರುವ ಸರಕು ಪ್ಲಸ್ ಏನಂತಂದ್ರೆ ಸೇವೆಗಳನ್ನು, ಸರಕು ಮತ್ತು ಸೇವೆಗಳನ್ನು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುವುದಾಗಿದೆ ಅಂತಂದ್ರೆ ಮಾರಾಟ ಮಾಡೋದು. ನಮ್ಮಲ್ಲಿ ಉತ್ಪಾದನೆ ಆಗಿರ್ತಾನೆ ಏನ್ ಮಾಡಬೇಕು? ಬೇರೆ ದೇಶಕ್ಕೆ ಮಾರಬೇಕು. ಇದು ಯಾವ ವ್ಯಾಪಾರ? ರಫ್ತು ವ್ಯಾಪಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ರಫ್ತು ಮಾಡುವ ದೇಶಗಳು, ಹೈಯೆಸ್ಟ್ ತನ್ನ ದೇಶದಲ್ಲಿ ಪ್ರಾಡಕ್ಟ್ ಆಗಿರುವಂತ ಪ್ರಾಡಕ್ಟ್ಗಳನ್ನು
ಪ್ರೊಡಕ್ಷನ್ ಮಾಡಿರುವಂತ ಪ್ರಾಡಕ್ಟ್ ಗಳನ್ನು ಪ್ರಪಂಚದ ಬೇರೆ ಬೇರೆ ದೇಶಕ್ಕೆ ಯಾವ ದೇಶಗಳು ಹೈಯೆಸ್ಟ್ ಮಾರ್ತಾವ್ರಿ ಅಂತಂದ್ರೆ ಯಾರು ಜಾಸ್ತಿ ಮಾರ್ತಾರ ಅನ್ನೋದು ನೋಡ್ರಿ. ಹೈಯೆಸ್ಟ್ ಚೀನಾದವ್ರು ಮಾರ್ತಾರ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಅನ್ನು ಮಾಡುವಂತ ಕಂಟ್ರಿಗಳ ಸಾಲಿನಲ್ಲಿ ಚೀನಾ ಇದೆ ರೀ. ಸೆಕೆಂಡ್ ಹೈಯೆಸ್ಟ್ ಇದೆ ರೀ ಅಮೆರಿಕ. ನಾನು ಮಾತಾಡ್ತಿದ್ದೀನಿ 2021-22 ಎಕನಾಮಿಕ್ ಇಯರ್ ಪ್ರಕಾರ ರೀ. ಮತ್ ವೇರಿಯೇಷನ್ ಆಗ್ತದ, ಮತ್ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಓಕೆ, ಎವ್ರಿ ಇಯರ್ ಏನಾಗ್ತದ, ವೇರಿಯೇಷನ್ ಆಗ್ತದ, ನಾನು ಅಪ್ಡೇಟ್ ಕೊಡ್ತಿದ್ದೀನಿ. ನೆಕ್ಸ್ಟ್ ನೀವು ಏನ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು, ಅಪ್ಡೇಟ್ ಮಾಡ್ಕೊಳ್ಬೇಕು, ಸರಿನಾ. ನೆಕ್ಸ್ಟ್ ಏನಂತಂದ್ರೆ ಮೂರನೇದ್ ಯಾವುದು ಅಂತ ಕೇಳಿದ್ರೆ ಜರ್ಮನಿ ಅಂತೇಳಿ ಇರುತ್ತೀರಿ. ಯಾವುದು ಜರ್ಮನಿ. ನಾಲ್ಕನೇದ್ ಯಾವುದು ಅಂತಂದ್ರೆ ಜಪಾನ್. ನಾಲ್ಕನೇದ್ ಯಾವ್ದಿದೆ, ಜಪಾನ್. ನೆಕ್ಸ್ಟ್ ಏನಂತಂದ್ರೆ ಐದನೇದ್ ಯಾವುದು ಅಂತ ಕೇಳಿದ್ರ ಉತ್ತರ ಕರ್ನಾಟಕ ನೋಡಂತ. ಓಕೆ, ಉತ್ತರ ಕರ್ನಾಟಕ ಅಲ್ಲೇ ಇದು. ಓಕೆ, ಇದು ಬಟ್ ಪ್ರಿಂಟ್ ಮಿಸ್ಟೇಕ್ ಆಗಿದ್ದು. ಓಕೆ, ನೆಕ್ಸ್ಟ್ ಏನಂತಂದ್ರ ಫ್ರಾನ್ಸ್ ಅಂತೇಳಿ. ಯಾವುದು ಉತ್ತರ ಕರ್ನಾಟಕ ಇಲ್ಲಿಯ ದೇಶ ಏನದು ನೋಡ್ರಿ, ಹಂಗ ನಿಮಗೆ ಏನಂತಂದ್ರೆ ನೆನಪಿರ್ಲಿ ಅಂತೇಳಿ ಇಟ್ಟಿನಿ. ಓಕೆ, ನಾಲ್ಕನೇ ಐದನೇದ್ ಯಾವ್ದೈತಿ ಹುಡುಕ್ರಿ ಮನೆಗೆ ಹೋಗಿ, ಸರಿನಾ. ರೈಟ್, ಇದು ಏನಂತಂದ್ರೆ ಐದನೇದ್ ಏನಂತಂದ್ರ ಉತ್ತರ ಕರ್ನಾಟಕ ಅಲ್ಲ. ನೆಕ್ಸ್ಟ್ ಬರೋದು ನಿಮಗೆ ಏನಂತಂದ್ರ ಪ್ರಪಂಚದಲ್ಲಿ ಯಾವ್ಯಾವ ದೇಶಗಳು ಹೆಂಗೆ ಹೆಂಗ ವ್ಯಾಪಾರ ವಹಿವಾಟವನ್ನು ಮಾಡ್ತವೆ ನೋಡ್ರಿ ಸ್ವಲ್ಪ. ನೆಕ್ಸ್ಟ್ ಬರೋದು ಏನಂತಂದ್ರ ನೋಡ್ರಿ ಇಲ್ಲಿ, ಇದಾದ ನಂತರ ನೆಕ್ಸ್ಟ್ ಬರ್ಬೋದ್ರಿ. 2021-22 ಸಾಲ ಆರ್ಥಿಕ ವರ್ಷದಲ್ಲಿ ಅಂತಂದ್ರ ಲಾಸ್ಟ್ March 31 ಏನಂದ್ರೆ ಎಕನಾಮಿಕ್ ಇಯರ್ ಎಂಡ್ ಆಯ್ತಲ್ಲ, ಈಗ 2022-23 ಎಕನಾಮಿಕ್ ಇಯರ್ ಸ್ಟಾರ್ಟ್ ಆಗ್ಯದ. ನಾನು ನಿಮ್ಗೆ ಹೋದ ಇಯರ್ ಲಾಸ್ಟ್ ಇಯರ್ ಪಾಠ ಮಾಡಿದ್ದೆ, ನಿಮ್ಗೆ ಆನ್ಲೈನ್ ಒಳಗೆ ಹೋದ ವರ್ಷ ಮಾಡಿ ನಾನು ಎಕನಾಮಿಕ್ ಇಯರ್ ಪ್ರಕಾರ ಹೋದ್ರ. ಈ ಹೊಸ ವರ್ಷ ಸ್ಟಾರ್ಟ್ ಆಗ್ಯದ April 1 ಹೌದಲ್ಲ. ರೈಟ್, 2021-22 ಆರ್ಥಿಕ ವರ್ಷದಲ್ಲಿ ಪ್ರಪಂಚದ ಒಟ್ಟು ರಫ್ತು ರಾಷ್ಟ್ರಗಳ ಸಾಲಿನಲ್ಲಿ ಭಾರತವು 13ನೇ ಸ್ಥಾನ. ಈ ಲಾಸ್ಟ್ ಲಿಸ್ಟ್ ತೋರಿಸಿದ್ನಲ್ಲ, ಐದು ಲಿಸ್ಟ್, ಅದರೊಳಗೆ ಏನಂತಂದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 13ನೇ ಸ್ಥಾನದಲ್ಲಿದೆ ರೀ. ಓಕೆ, ಪ್ರಪಂಚದ ಒಟ್ಟು ರಫ್ತಿನಲ್ಲಿ ಭಾರತದ ಪಾಲು ಇದೆ ರೀ ಎಷ್ಟು, 1.8%. ಈಗ 100 ರೂಪಾಯಿ ಏನಂತಂದ್ರೆ ರಫ್ತ ಆಗತ್ತದ ಅಂತ ತಿಳ್ಕೊಡ್ರಿ. ಆ 100 ರೂಪಾಯಿ ಒಳಗೆ ಏನಂತಂದ್ರ 1.8% ಏನಂತಂದ್ರ ನಮ್ ಭಾರತದಿದೆ ರೀ. 1.80 ರೂಪಾಯಿ ಭಾರತದ ಇರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ಯಾವ್ಯಾವ ದೇಶಗಳಿಗೆ ನೋಡ್ರಿ, 2021-22 ಭಾರತದ ಅತಿ ದೊಡ್ಡ ರಫ್ತು ದೇಶಗಳು, ಹಿಂಗೆ ಕ್ವಶನ್ ಕೇಳ್ತಾರೆ ನಿಮ್ಗೆ. 2021-22 ಆರ್ಥಿಕ ವರ್ಷದಲ್ಲಿ ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ದೇಶ ಯಾವುದಂತ ಕೇಳ್ತಾರೆ ನಿಮ್ಗೆ, ಯಾವ್ದಾಗಿದೆ ಅಂತ ಕೇಳಿದ್ರ ನಾವು ಯಾವ ದೇಶಕ್ಕೆ ಹೈಯೆಸ್ಟ್ ಮಾರ್ತೀವ್ರಿ ನಮ್ ಇಂಡಿಯಾದಿಂದ ಯಾವ್ಯಾವ ವಸ್ತುಗಳನ್ನು ಮಾರ್ತೀವಿ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಈಗ. ನೆಕ್ಸ್ಟ್ ನೋಡ್ರಿ, ಇದು ಏನಂತಂದ್ರೆ ನಾನು ಎಲ್ಲಿ ಏನು ಯಾವ ಆತರ್ ಬುಕ್ ನೋಡಿಲ್ಲ, ಏನು ನೋಡಿಲ್ಲ, ಬೇಕಾದ್ರೆ ಏನಂತಂದ್ರೆ ನೋಡ್ಕೊಳ್ರಿ. April 4, 2022 ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿರುವಂತದನ್ನ ಡಾಟಾಸನ್ನು ಕೊಡ್ತಿದ್ದೀನಿ ನಾನೀಗ. 2022 April 4 ಅಂದ್ ಏನಂತಂದ್ರೆ ಪ್ರಜಾವಾಣಿ ಪೇಪರಲ್ಲಿ ಏನಂತಂದ್ರೆ ಈ ಕೊಟ್ಟಿರುವಂತದ ಡಾಟಾಸನ್ನು ಹೇಳ್ತಿದ್ದೀನಿ. ನಾ ಯಾವ ಆತರ್ ಬುಕ್ ನೋಡಿಲ್ಲ, ಯಾವ ಮ್ಯಾಗಝಿನ್ ನೋಡಿಲ್ಲ, ಸರಿನಾ. ರೈಟ್, ನೋಡ್ಕೊಡ್ರಿ ಇಲ್ಲಿ ಯಾವ ದೇಶಕ್ಕೆ ಹೈಯೆಸ್ಟ್ ನಾವು ಎಕ್ಸ್ಪೋರ್ಟ್ ಮಾಡಿವ್ರಿ ಅಂತ ಕೇಳಿದ್ರ, ಒಂದೇದ್ ಮಾಡಿವ್ರಿ ಅಮೆರಿಕ. USA ಅಂತಂದ್ರೆ ಗಾಬರಿ ಆಗ್ತಾರ ನಮ್ಮಂದಿ. USA ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಅಮೆರಿಕಾ ಪೇ, ಯಾಕಂದ್ರೆ ಆಫ್ಲೈನ್ ಅಲ್ಲಿ ಏನಂದ್ರೆ ಅನಾಹುತದಲ್ಲಿ ಅನಾಹುತ ಮಂದಿ ಬರ್ತಿರ್ತಾರ ನಮಗೆ ಅದಕ್ಕೆ. ರೈಟ್, ನೆಕ್ಸ್ಟ್ ಏನಂತಂದ್ರೆ ಅಮೆರಿಕ 511,195 ಕೋಟಿ ರೂಪಾಯಿ ಮೌಲ್ಯದ ಸರಕುಗಳನ್ನು ನಾವು ಏನ್ ಮಾಡಿದೀವಿ ಅಮೆರಿಕಾಗ ರಫ್ತು ಮಾಡಿದೀವ್ರಿ ನಾವು ಭಾರತದಿಂದ. ಓಕೆ, ಎರಡನೇ ಹೈಯೆಸ್ಟ್ ಏನಂತಂದ್ರೆ UAE ಮಾಡಿದೀವ್ರಿ. UAE ಅಂದ್ರೆ ಗೊತ್ತಾಗ್ತದ, UAE ಅಂತಂದ್ರೆ ಏನಪ್ಪ ಅಂತಂದ್ರೆ ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತ ಕರಿತೀವಿ. ಯುನೈಟೆಡ್ ಅರಬ್ ಎಮಿರೈಟ್ಸ್ ಗಲ್ಫ್ ಕಂಟ್ರೀಸ್ ಅಂತೇಳಿ ಏಳು ಹೇಳಿದೆ ನಾನು ನಿಮಗೆ. ಗಲ್ಫ್ ಕಂಟ್ರಿಗಳಲ್ಲಿ ಇದು ಕೂಡ ಒಂದು ಬರ್ತದ. ಗಲ್ಫ್ ಕಂಟ್ರೀಸ್ಗಳು ಯಾವ್ಯಾವ ಬರ್ತಾವೆ ಅಂತಂದ್ರೆ ನಿಮಗೆ ಏನಂತಂದ್ರೆ UAE, ಸೌದಿ ಅರೇಬಿಯಾ, ಇರಾಕ್, ನೆಕ್ಸ್ಟ್ ಏನಂದ್ರೆ ಒಮನ್, ನೆಕ್ಸ್ಟ್ ಏನಂದ್ರೆ ಕತಾರ, ಕುವೈತ್, ಬಹರೈನ್ ಬರ್ತಾವ್ರಿ. ಏಳು ಏನಂತಂದ್ರೆ ಕೊಲ್ಲಿ ರಾಷ್ಟ್ರಗಳು ಬರ್ತಾವಲ್ಲ ಅದರೊಳಗೆ UAE ಕೂಡ ಏನಂತಂದ್ರೆ ಒಂದಾಗಿದೆ. ಸೆಕೆಂಡ್ ಹೈಯೆಸ್ಟ್ ನಾವು ರಫ್ತು ಮಾಡೋದು ಯಾವ್ದಕ್ಕೆ ಮಾಡ್ತೀವಿ ಅಂತಂದ್ರೆ UAE ಮಾಡ್ತೀವ್ರಿ. UAE ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತೇಳಿ ಕರಿತೀವಿ. ಓಕೆ, 183,321 ಕೋಟಿ ನಾವು ಯಾರಿಗೆ ಮಾಡ್ತೀವಿ ಅಂತ ಕೇಳಿದ್ರೆ UAEಗೆ ಮಾರಾಟ ಮಾಡ್ತೀವ್ರಿ, ರಫ್ತು ಮಾಡ್ತೀವಿ. ನೆಕ್ಸ್ಟ್
ಥರ್ಡ್ ಹೈಯೆಸ್ಟ್ ಚೀನಾಗ್ ಮಾರ್ತೀವ್ರಿ, ಚೀನಾಗ್ ಎಷ್ಟು ಮಾರಾಟ ಮಾಡಿದೀವ್ರಿ ಅಂತ ಕೇಳಿದ್ರ 146,167 ಕೋಟಿ ಚೀನಾಕ್ ಮಾರಾಟ ಮಾಡಿದೀವ್ರಿ. 146,167 ಕೋಟಿ ಏನಂತಂದ್ರೆ ಚೀನಾಕ್ ಏನಂತಂದ್ರೆ ವಸ್ತುಗಳನ್ನ ನಾವು ಮಾರಿದನ್ನು ನೋಡ್ತೀವಿ. ಫೋರ್ತ್ ಹೈಯೆಸ್ಟ್ ಬಾಂಗ್ಲಾದೇಶಕ್ಕೆ ಮಾರಿದೀವ್ರಿ ನಾವು. ಬಾಂಗ್ಲಾದೇಶ 110,000 ಈ ವರ್ಷ ಬಂದಿತ್ತು. ಬಾಂಗ್ಲಾ ಮೊದಲು ಇರಲಿಲ್ಲ, ಬಾಂಗ್ಲಾದೇಶ ಈ ವರ್ಷ ಏನಂತಂದ್ರೆ ಬಾಂಗ್ಲಾದೇಶ ಬಂದಿದ್ದನ್ನು ನಾವು ನೋಡ್ತೀವಿ. 110,691 ಕೋಟಿ ನಾವೇನಂತಂದ್ರೆ ಬಾಂಗ್ಲಾದೇಶಕ್ಕೆ ಮಾರಾಟ ಮಾಡಿದೀವಿ. ಇನ್ನ ನೆಕ್ಸ್ಟ್ ಸ್ನೇಹಿತರೆ, ನೆಕ್ಸ್ಟ್ ಬರೋದು ಯಾವ್ದು ಅಂತಂದ್ರೆ ನೆದರ್ಲೆಂಡ್. ನೆದರ್ಲೆಂಡಿಗೆ ಎಷ್ಟು ಮಾರಾಟ ಮಾಡಿದೀವ್ರಿ ಅಂತ ಕೇಳಿದ್ರ 77,610 ಕೋಟಿ. 77,610 ಕೋಟಿ ನಾವೇನಂತಂದ್ರೆ ನೆದರ್ಲೆಂಡಿಗೆ ಏನಂತಂದ್ರೆ ಎಕ್ಸ್ಪೋರ್ಟ್ ಮಾಡಿದೀವಿ, ರಫ್ತು ಮಾಡಿದೀವಿ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರೋದು ಯಾವ್ದ್ರಿ ಅಂತ ಕೇಳಿದ್ರ ನೋಡ್ರಿ, 2021-22 ಭಾರತವು ರಫ್ತು ಮಾಡಿರುವ ಪ್ರಮುಖ ಸರಕುಗಳು ಯಾವ್ಯಾವಿದಾವೆ? ಭಾರತವು ರಫ್ತು ಮಾಡಿರುವ ಪ್ರಮುಖ ಸರಕುಗಳು 2021-22 ಭಾರತವು ರಫ್ತು ಮಾಡಿರುವ ಅತಿ ಹೆಚ್ಚು ಸರಕುಗಳು ಯಾವ್ಯಾವ ಅದಾವೆ? ಹಾಗಾದ್ರೆ ಯಾವ್ಯಾವ ಸರಕುಗಳನ್ನು ಅತಿ ಹೆಚ್ಚು ರಫ್ತು ಮಾಡಿದೀವ್ರಿ ನಾವು ಅಂತ ಕೇಳಿದ್ರ, ಒಂದೇನಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು. ಓಕೆ, ಇಂಪೋರ್ಟ್ ಮಾಡ್ಕೊಳ್ಳೋದು ಕ್ರೂಡ್ ಇಲ್ರಿ, ಕಚ್ಚಾ ತೈಲ, ಬಟ್ ಶುದ್ಧ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಾವೇನ್ ಮಾಡ್ತೀವಿ ಈ ಎಕನಾಮಿಕ್ ಇಯರ್ ಒಳಗೆ 2021-22 ಎಕನಾಮಿಕ್ ಇಯರ್ ಒಳಗೆ ನಾವೇನ್ ಮಾಡಿದೀವಿ, ಬೇರೆ ದೇಶಕ್ಕೆ ಏನಂತಂದ್ರೆ ರಫ್ತು ಮಾಡಿರುವುದನ್ನು ನಾವು ನೋಡ್ತೀವಿ. ನೋಡ್ರಿ, 412,005 ಕೋಟಿ ಏನ್ ಮಾಡಿದೀವಿ ನಾವು ಬೇರೆ ದೇಶಕ್ಕೆ ಏನಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಏನ್ ಮಾಡಿದೀವಿ ನಾವು ಎಕ್ಸ್ಪೋರ್ಟ್ ಮಾಡಿದನ್ನು ನಾವು ನೋಡ್ತೀವಿ. ಸೆಕೆಂಡ್ ಹೈಯೆಸ್ಟ್ ಮುತ್ತು ರತ್ನ ವಜ್ರದ ಹರಳುಗಳು. ಮುತ್ತು ರತ್ನ ಮತ್ತು ವಜ್ರದ ಹರಳುಗಳನ್ನು ಏನ್ ಮಾಡಿದೀವಿ ನಾವು ಬೇರೆ ದೇಶಕ್ಕೆ ಏನಂದ್ರೆ ರಫ್ತು ಮಾಡಿದೀವಿ. ಮುತ್ತು ರತ್ನ ಮತ್ತು ವಜ್ರದ ಹರಳುಗಳು ನೋಡ್ರಿ, 184,401 ಕೋಟಿ. 184,401 ಕೋಟಿ ಏನಂತಂದ್ರ ನಾವೇನ್ ಮಾಡಿದೀವಿ, ಮುತ್ತು ರತ್ನ ವಜ್ರದ ಹರಳುಗಳನ್ನು ಏನ್ ಮಾಡಿದೀವಿ ಬೇರೆ ದೇಶಕ್ಕೆ ಏನ್ ಮಾಡಿದೀವಿ ರಫ್ತು ಮಾಡಿದನ್ನು ನಾವು ನೋಡ್ತೀವಿ. ನೋಡ್ರಿ, ಹೈಯೆಸ್ಟ್ ನೋಡುತ್ತಮ್ಮ ನಾವೇನೇನ್ ಮಾಡ್ತೀವಿ ಅಂತೇಳಿ ನೋಡೋಣ. ಹೈಯೆಸ್ಟ್ ನಮ್ಮ ಭಾರತೀಯರಿಗೆ ಏನಂತಂದ್ರೆ ಮುತ್ತು ರತ್ನ ಪ್ರಿಯರು ನಮ್ಮ ದೇಶದಲ್ಲಿ. ಮುತ್ತು ರತ್ನಗಳನ್ನ ಏನಂದ್ರೆ ಹಿಂಗೆ ಹಾಕೊಂಡೇನಂತಂದ್ರೆ ಮಸ್ತ್ ನಮ್ಮ ಅನಾಹುತ ಕಲ್ಚರ್ ಇರುವಂತ ದೇಶ. ಎಲ್ಲ ಮುತ್ತುಗಳು, ರತ್ನಗಳು, ಎಲ್ಲ ನಕ್ಷತ್ರಗಳು ನಮ್ಮ ಭಾರತೀಯ ನಾರಿಯರ ಮೇಲೆ ಇರ್ತವೆ. ನೋಡಿದ್ರೆ ಫಂಕ್ಷನ್ ಒಳಗೆ ನೋಡ್ಬೇಕು ನೀವು, ಯಾವ್ದರ ಜಾತ್ರೆ ಇದ್ದಾಗ, ಯಾವ್ದರ ಮದುವೆ ಇದ್ದಾಗ ನೋಡ್ಬೇಕು. ಓಕೆ, ರೈಟ್. ನೆಕ್ಸ್ಟ್ ಏನಂತಂದ್ರೆ ಕಬ್ಬಿಣ ಮತ್ತು ಉಕ್ಕು. ಕಬ್ಬಿಣ ಮತ್ತು ಉಕ್ಕು ನಾವೇನಂತಂದ್ರೆ ಐರನ್ ಅಂಡ್ ಸ್ಟೀಲ್ ಅನ್ನು ಏನ್ ಮಾಡ್ತೀವಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ನೋಡ್ರಿ, 154,994 ಕೋಟಿ. 154,994 ಕೋಟಿ ಏನಂತಂದ್ರೆ ಕಬ್ಬಿಣ ಮತ್ತು ಉಕ್ಕನ್ನು ನಾವೇನ್ ಮಾಡಿದೀವಿ ಬೇರೆ ದೇಶಕ್ಕೆ ರಫ್ತು ಮಾಡಿದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 4ನೇ ಹೈಯೆಸ್ಟ್ ಯಾವ್ದ್ರಿ ಅಂತ ಕೇಳಿದ್ರೆ ಔಷಧಗಳು, ಮೆಡಿಸಿನ್ಸ್ ಗಳನ್ನು ಕೂಡ ಏನಂತಂದ್ರ ನೋಡ್ರಿ, ಭಾರತ ದೇಶ ಪ್ರಾಚೀನ ಕಾಲದಿಂದಲೂ ಕೂಡ ಏನಂತಂದ್ರ ಔಷಧಿಗಳಿಗೆ, ಗಿಡಮೂಲಗಳಿಂದ ಏನಂತಂದ್ರೆ ತಯಾರಿಸಿರುವಂತ ಔಷಧಿಗಳಿಗೆ ಫೇಮಸ್ ನಾವು. ಎತ್ತಿದ ಕೈ, ಓಕೆ, ನಾಟಿ ಔಷಧಿ ಅಂತ ಕರಿತೀವಲ್ಲ, ನಾಟಿ ಔಷಧಿ ಏನಂತಂದ್ರೆ ಬೆಂಕಿ ನಮ್ಮ ವಿಶ್ವದಲ್ಲಿ ಏನಂತಂದ್ರೆ ಎಲ್ಲ ರೋಗಗಳಿಗೆ ಪರಿಹಾರ ಸಿಗುವಂತ ನಾಟಿ ಔಷಧಿ ಸಸ್ಯಗಳು ನಮ್ಮ ಇಂಡಿಯಾ ಒಳಗಿದವ್ರಿ. ಓಕೆ, ಮತ್ತೆ ಯಾವ್ರ ಬೇಕಾದ್ರೆ ಹೇಳ್ರಿ, ಮತ್ತೆ ಲಿಂಬೆಹಣ್ಣು ಐತಿ ನಮ್ ಕಡೆ ಕೊಡ್ತೀವಿ. ರೈಟ್. ನೆಕ್ಸ್ಟ್ ಏನಂತಂದ್ರ ಚಿನ್ನ ಮುತ್ತು. ನೋಡ್ರಿ, ಚಿನ್ನ ಮುತ್ತು ಮತ್ತು ಅಲ್ಲಿ ಮುತ್ತು, ಚಿನ್ನ ಮುತ್ತು ಇತರೆ ಅಮೂಲ್ಯವಾದ ವಸ್ತುಗಳನ್ನು ಕೂಡ ನಾವೇನ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಚಿನ್ನ ಮುತ್ತು ಮತ್ತು ಇತರೆ ಅಮೂಲ್ಯವಾದ ವಸ್ತುಗಳನ್ನು ರಫ್ತು ಮಾಡ್ತೀವಿ. ಯಾವ್ಯಾವ ಅದಾವ್ರಿ, ಎಷ್ಟು ಪ್ರಮಾಣದಲ್ಲಿ ಅಂತಂದ್ರ 69,297 ಕೋಟಿ ಮೌಲ್ಯದ ಏನಂತಂದ್ರ ಮುತ್ತು ರತ್ನಗಳನ್ನು ನಾವೇನ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಮೂಲ್ಯವಾಗಿರುವಂತ ಆಭರಣಗಳನ್ನು, ಆಭರಣ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಇನ್ನ 6ನೇದು ಎಲೆಕ್ಟ್ರಿಕ್ ಯಂತ್ರೋಪಕರಣಗಳು ಮತ್ತು ಬಿಡಿ ಭಾಗಗಳು. ಎಲೆಕ್ಟ್ರಿಕ್ ಯಂತ್ರೋಪಕರಣಗಳು ಮತ್ತು ಬಿಡಿ ಭಾಗಗಳು, ಅದರ ಬಿಡಿ ಭಾಗಗಳು ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. 7,130 ಕೋಟಿ ರೀ, 7,130 ಕೋಟಿ ಮೌಲ್ಯದಲ್ಲಿ ಏನ್ ಮಾಡ್ತೀವಿ ನಾವು ಬೇರೆ ದೇಶಕ್ಕೆ ಏನಂತಂದ್ರೆ ರಫ್ತು ಮಾಡ್ತೀವಿ, ಇದು ಗೊತ್ತಿರಲಿ. ಸರಿನಾ, ಇದಾದ ನಂತರ ಏನ್ರಿ ಸರ್, ಇದು ಏನಂತಂದ್ರೆ ರಫ್ತು ವ್ಯಾಪಾರ, ಏನೇನ್ ರಫ್ತು ಮಾಡಿದೀವಿ ಅಂತ ಈ ಮಾರಿದ್ರಿ ಇಷ್ಟೊತ್ತು ಹೇಳಿದ ಸರ್. ನಾವು ಏನೇನು ಕೊಂಡ್ಕೊಳ್ತೀವ್ರಿ, ಏನೇನು ಕೊಂಡ್ಕೊಳ್ತೀವಿ ನೋಡ್ರಿ, ಇಲ್ಲಿ ನಾವು ಕೊಂಡ್ಕೊಂಡಿದ್ದು ಏನೇನು ಅಂತ ಕೇಳಿದ್ರ ನೋಡ್ರಿ, ಇಲ್ಲಿ ಆಮದು ವ್ಯಾಪಾರ. ಆಮದು ವ್ಯಾಪಾರ ಅಂತಂದ್ರೆ ನಿಮ್ಗೆ ಹೇಳಿದೀನಿ ನಾನು ಆಲ್ರೆಡಿ, ಮ್ಯಾಪ್ ಬಿಡಿಸಿ ಅಂತಂದ್ರೆ ಹೇಳಿದೆ ನಾನು ನಿಮ್ಗೆ ನೋಡ್ರಿ. ಆಮದು ವ್ಯಾಪಾರ ಇಂಪೋರ್ಟ್ ಟ್ರೇಡ್ ಅಂತಂದ್ರ ಯಾವುದೇ ಒಂದು ದೇಶವು, ಯಾವ್ದರ ಒಂದು ದೇಶ ಇರ್ಲಿ, ಯಾವುದೇ ಒಂದು ದೇಶವು ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ
ಸರಕುಗಳನ್ನು ತರಿಸಿಕೊಳ್ಳುವಂತಿದ್ದರೆ ನಾವೇನಂತಂದ್ರೆ ಬೇರೆ ದೇಶದಲ್ಲಿ ಉತ್ಪಾದನೆ ಆಗಿರುವಂತಹ ಸರಕುಗಳನ್ನು ನಾವು ತರಿಸ್ಕೊಂಡ್ರ ಅದನ್ನು ಏನಂತ ಕರೀತಾರೆ ಆಮದು ವ್ಯಾಪಾರ ಅಂತ ಕರೀತಾರೆ ಇಂಪೋರ್ಟ್ ಟ್ರೇಡ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಹಾಗಾದ್ರೆ ಪ್ರಪಂಚದ ಒಟ್ಟು ಆಮದಿನಲ್ಲಿ ಭಾರತದ ಪಾಲು 2.4% ಇದೆ ಓಕೆ ಪ್ರಪಂಚದ ಒಟ್ಟು ಆಮದಿನಲ್ಲಿ ನಮ್ದಿದೆ ಎಷ್ಟು ಅಂತಂದ್ರೆ 2.4 ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ನಮ್ಮ ಭಾರತದ ಕೂಡ ಅಷ್ಟೇ ಇದೆ ರೀ ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಕೂಡ ಪಾಲು ಎಷ್ಟಿದೆ 2.4% ಇದೆ ಇದು ಒಂದು ನೆನಪಿಟ್ಕೊಳ್ಬೇಕು 2.4% ನಮ್ದಿದೆ ಓಕೆ ನೆಕ್ಸ್ಟ್ ಇದು ಆದ ನಂತರ ನೆಕ್ಸ್ಟ್ ಬರೋದು ನಿಮಗ ನೋಡ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಆಮದು ಮಾಡುವಂತ ನೋಡ್ರಿ ಏನ್ ಆಮದು ಮಾಡ್ಕೊಳ್ತಾರೆ ಏನ್ ಕೊಂಡ್ಕೊಳ್ತಾರೆ ಯಾವ ದೇಶಗಳು ಹೈಯೆಸ್ಟ್ ಕೊಂಡ್ಕೊಳ್ತಾರೆ ಇದು ಕೊಂಡ್ಕೊಳ್ಳೋದ್ರಲ್ಲಿ ನೋಡನ್ರಿ ಒನ್ನೆ ದಿ USA ಅಮೆರಿಕ ಅತಿ ಹೆಚ್ಚು ಕೊಂಡ್ಕೊಳ್ತಿದ್ದಾರೆ ಪ್ರಾಡಕ್ಟ್ ಗಳನ್ನು ವಸ್ತುಗಳನ್ನು ಚೀನಾ ಏನಂತಂದ್ರೆ ಮಾರಾಟ ಮಾಡಿದರೆ ಕೊಂಡ್ಕೊಳ್ಳುವಂಥದ್ದು ಯಾವುದು ಅಮೆರಿಕ ಅಮೆರಿಕ ಒಳಗೆ ಏನಂದ್ರೆ ಬೇಕಾದಷ್ಟು ಬೇಜಾನ್ ಏನಿದೆ ಸಂಪತ್ತಿದ್ದೀರಿ ಅವರು ಬಟ್ ಹಾಳು ಮಾಡಂಗಿಲ್ಲ ಅವರು ಕೇರ್ಫುಲ್ ಆಗಿ ಇಟ್ಕೊಂಡಿದ್ದಾರೆ ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಅಂತ ಕೂಡ ಕರಿತೀವಿ ಸುಸ್ಥಿರ ಅಭಿವೃದ್ಧಿ ಬರ್ತಿದ್ವು ನಿಮಗೆ ಸುಸ್ಥಿರ ಅಭಿವೃದ್ಧಿ ಎಷ್ಟಾದವು ಗುರಿ ಅಂತಂದ್ರೆ 17 ಆದವು ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ನಿಮ್ಮ ಫೈರ್ ಪ್ಲಾನ್ ಹೇಳುವಾಗ ಹೇಳ್ತಿದ್ದೆ ಅದನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿ 17 ಆದವು ಈಗ ಅಮೆರಿಕಾದವ್ರು ಯಾಕ್ರಿ ಅವ್ರ ಸಂಪತ್ತನ್ನು ಉಳಿಸ್ಕೊಂಡಿದ್ದಾರೆ ಬೇರೆ ದೇಶದಿಂದ ಯಾಕೆ ತರಿಸ್ಕೊಳ್ತಾರೆ ಅಂತಂದ್ರೆ ಈಗೇನಂತಂದ್ರೆ ಭವಿಷ್ಯತ್ತಿನಲ್ಲಿ ಏನಂದ್ರೆ ಸಂಪತ್ತಿನ ಏನಂತಂದ್ರೆ ಕೊರತೆ ಆಗಬಾರದು ಅಂತೇಳಿ ಉದ್ದೇಶದಿಂದ ಏನು ಮಾಡಿದ್ದಾರೆ ಅಮೆರಿಕಾದವರು ತಮ್ಮ ಸಂಪನ್ಮೂಲಗಳನ್ನು ಹಾಳು ಮಾಡ್ಕೊಳ್ಳಂಗಿಲ್ಲ ಅವರು ಓಕೆ ಎರಡನೇ ದೇಶ ಯಾವುದಿದೆ ಅಂತ ಕೇಳಿದ್ರೆ ಚೀನಾ ಇದೆ ರೀ ಒನ್ USA ಇದೆ ಎರಡನೇದು ಇದೆ ರೀ ಸ್ನೇಹಿತರೆ ಚೀನಾ ಇದೆ ಯಾವುದಿದೆ ಚೀನಾ ಮೂರನೇದು ಇದೆ ರೀ ಜರ್ಮನಿ ಮೂರನೇದು ಯಾವುದು ಜರ್ಮನಿ ಓಕೆ ನಾಲ್ಕನೇ ಯಾವ ದೇಶ ಅಂತ ಕೇಳಿದ್ರೆ ಯು ಕೆ ಅಂದ್ರೆ ಉತ್ತರ ಕನ್ನಡ ನೋಡಿ UK ಅಂತೇಳಿ ಬರೆದಿದೆ ಅದು UK ಇದ್ದಿದ್ದು ಉತ್ತರ ಕನ್ನಡ ಮಾಡಿದಾರೆ ಟೈಪ್ ಮಾಡೋರು ಈಗ ನೆನಪಾಯ್ತು ನೋಡು ನೋಡು ಮಂದಿ ಆಗಿರ್ತಾರೆ ನೋಡು UK ದೇಶಗಳು ಐತೆ ಅವ್ರಿಗೆ ಏನು ಟೈಪ್ ಮಾಡೋರು ಅವ್ರಿಗೆ ಏನು ಗೊತ್ತು ಅವ್ರಿಗೆ ನಿಮ್ಮಂಗೆ ಕಾಂಪಿಟೇಟಿವ್ ಓದೋರಲ್ಲ ಅವರು UK ಅಂತೇಳಿ ಶಾರ್ಟ್ಕಟಲ್ಲಿ ಬರೆದಿರ್ತೀವಿ ಅವ್ರು ನೋಡಿದ್ರೆ ಉತ್ತರ ಕನ್ನಡ ಅಂತೇಳಿ ಬರೆದು ಬಿಟ್ಟಾರೆ ಅವ್ರು ಏನು ಮಾಡೋದು ಆಗಲಿ UK ಅಂತೇಳಿ ಇತ್ತಲ್ಲದು ಅದು ಏನಂತಂದ್ರೆ ಉತ್ತರ ಕನ್ನಡ ಅಲ್ಲ UK ಅರ್ಥಮಾಯ್ತಾ ಆ ರೈಟ್ ನೆಕ್ಸ್ಟ್ ಏನಂತಂದ್ರೆ ಫ್ರಾನ್ಸ್ ಯಾವುದು ಫ್ರಾನ್ಸ್ ನೋಡ್ರಿ ಈ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂತ ದೇಶಗಳ ಸಾಲಿನಲ್ಲಿ ನಮ್ದು ಏನಂತಂದ್ರೆ 8ನೇ ಸ್ಥಾನದಲ್ಲಿದೆ ಸಂಖ್ಯಾ ನೋಡು ನಮ್ದು ಏನಂತಂದ್ರೆ ಆಮದಿನಲ್ಲಿ ಏನಂತಂದ್ರೆ 13ನೇ ಸ್ಥಾನದಲ್ಲಿದ್ದೀವಿ ನಾವು ರಫ್ತಿನಲ್ಲಿ ಬರೀ 8ನೇ ಸ್ಥಾನದಲ್ಲಿದೆ ಅಂತಂದ್ರೆ ನಮ್ದು ಏನಂತಂದ್ರೆ ವ್ಯಾಪಾರ ಕೊರತೆ ಇದೆ ರೀ ನಮ್ದು ಟ್ರೇಡ್ ಡೆಪಿಸಿಟ್ ಅಂತ ಕರಿತೀವಿ ಏನ್ರಿ ಸರ್ ಟ್ರೇಡ್ ಡೆಪಿಸಿಟ್ ಅಂತಂದ್ರೆ ವ್ಯಾಪಾರ ಕೊರತೆ ಅನ್ನೋದು ಇದೆ ಪೇಪರ್ ಒಳಗೆ ಹಂಗೆ ಕೊಟ್ಟಿದ ವ್ಯಾಪಾರ ಕೊರತೆ ಅಂತೇಳಿ ಹೆಡ್ಲೈನ್ ಕೊಟ್ಟಿದ್ದು ಇಷ್ಟು ದೊಡ್ಡದು ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಟ್ರೇಡ್ ಡೆಪಿಸಿಟ್ ಅಂತ ಕರಿತೀವಿ ಟ್ರೇಡ್ ಡೆಫಿಸಿಟ್ ಅಂತ ಕರೀತಾರೆ ಡೆಫಿಸಿಟ್ ಅಂತ ಕರೀತಾರೆ ತಮ್ಮ ಟ್ರೇಡ್ ಡೆಪಿಸಿಟ್ ಅಂತಂದ್ರೆ ಏನಪ್ಪ ಯಾವುದಕ್ಕೆ ವ್ಯಾಪಾರ ಕೊರತೆ ಟ್ರೇಡ್ ಡೆಪಿಸಿಟ್ ಅಂತ ಕರೀತಾರೆ ಅಂತಂದ್ರೆ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ನೋಡ್ರಿ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ರಫ್ತು ಪ್ರಮಾಣ ಕಡಿಮೆ ಆಗಿ ಆಮದು ಪ್ರಮಾಣ ಹೆಚ್ಚಾದರೆ ಆಮದು ಪ್ರಮಾಣ ಹೆಚ್ಚಾದ್ರೆ ಅದನ್ನ ಏನಂತ ಕರೀತಾರೆ ಟ್ರೇಡ್ ಡೆಪಿಸಿಟ್ ಅಂತ ಕರೀತಾರೆ ಯಾವ ಡೆಪಿಸಿಟ್ ಟ್ರೇಡ್ ಡೆಫಿಸಿಟ್ ಅಂತ ಕರೀತಾರೆ ನಮ್ದು ಏನಿರ್ಬೇಕು ರೀ ರಫ್ತು ಕಮ್ಮಿ ಇರಬೇಕು ಅಂತಂದ್ರೆ ನಾವು ಮಾರುವಂಥ ಪ್ರಮಾಣ ಕಡಿಮೆ ಇರಬೇಕು ಕೊಂಡುಕೊಳ್ಳುವ ಪ್ರಮಾಣ ಜಾಸ್ತಿ ಇರಬೇಕು ನಮ್ಮ ದೇಶದ ಹಂಗೆ ನಡೆಯತ್ತೈತಿ ಈಗ ಓಕೆ ನಾವು ಹೈಯೆಸ್ಟ್ ಏನಂದ್ರೆ ಸರಕುಗಳನ್ನು ತರಿಸ್ಕೊಳ್ತೀವಿ ಬಟ್ ಮಾರೋದು ಕಡಿಮೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಮಾರದ ಚಲೋನ ಕೊಂಡುಕೊಳ್ಳೋದ ಚಲೋರೋ ನೀವು ಹೇಳ್ರಿ ಮಾರಿದ್ರೆ ಏನಂತಂದ್ರೆ ಚಲೋ ಓಕೆ ಎಕ್ಸ್ಪೋರ್ಟ್ ಏನಾಗಬೇಕು ಜಾಸ್ತಿ ಆಗಬೇಕು ಇಂಪೋರ್ಟ್ ಕಡಿಮೆ ಆಗಬೇಕು ಅಂದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗಲು ಸಾಧ್ಯ ಅಂತೇಳಿ ಹೇಳಲಾಗ್ತದೆ ರೀ ಅದು ನಿಜ ರೀ ಕರೆಕ್ಟ್ ಅದನ್ನ ನೋಡೋಕೆ ಸತ್ಯ ರೈಟ್ ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ 2021-22 ಭಾರತದ ಅತಿ ದೊಡ್ಡ ಆಮದು ಮಾರುಕಟ್ಟೆ ದೇಶಗಳು ಯಾವ್ಯಾವು ಯಾವ ದೇಶಕ್ಕೆ ನಾವು ಹೈಯೆಸ್ಟ್ ಆಮದು ನಾವು ಯಾವ ದೇಶದಿಂದ ಆಮದು ಮಾಡ್ಕೊಳ್ತೀವಿ ಚೀನಾ ದೇಶದಿಂದ ಹೈಯೆಸ್ಟ್ ಒಂದು ಪಿನ್ನ ಸಣ್ಣದ ಪಿನ್ನ ಕಾಟ ಬೇಕಂತಂದ್ರೆ ನಾವೇನಂದ್ರೆ ಚೀನಾ ಕಾಲ್ ಮಾಡ್ತೀವಿ ಸಿಂಕಾಗ ಎಲ್ಲಿದೆಯೋ ಒಂದು ಕಾಟ ಕಳಿಸು ಪುಕ್ಕ ಕಳಿಸು ಯಾಕಂತಂದ್ರೆ ಅಷ್ಟೊಂದು ಡಿಫೆಂಡ್ ಆಗಿವ್ರಿ ನಾವು ಚೀನಾದ ಮೇಲೆ ಈ ವರ್ಷ ಕೂಡ ಏನಂತಂದ್ರೆ ಚೀನಾದ ಆಮದಿನಲ್ಲಿ ಏನಂತಂದ್ರೆ ಮತ್ತಷ್ಟು ಹೆಚ್ಚಳ ಆಗಿದೆ ರೀ ಎಷ್ಟು ಅಂದ್ರೆ 5,36,342 crore ಅದರೊಳಗೆ ಏನಂತಂದ್ರೆ ಮತ್ತೊಂದು 100,00,000 crore 1,00,000 ಏನಾಗಿದೆ 1,00,000 crore ಜಾಸ್ತಿ ಆಗ್ತಿದೆ ಏನು
ನೋಡಿ ದಿನದಿಂದ ದಿನಕ್ಕೆ 636,342 ಕೋಟಿನ ಮೌಲ್ಯದ ಸರಕುಗಳನ್ನು ನಾವು ಚೀನಾ ದೇಶದಿಂದ ತರಿಸ್ಕೊಳ್ತೀವ್ರಿ. ಅಷ್ಟೊಂದು ಅವಲಂಬನೆ ಆಗಿದೀವಿ ನಾವು ಚೀನಾದೊಳಗೆ. ನೋಡ್ರಿ, ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಚೀನಾದಿಂದ ಆಮದು ಮಾಡ್ಕೊಳ್ಳೋ ಪ್ರಮಾಣ ಕಡಿಮೆ ಇತ್ತಂತೆ. ಯು ಪಿ ಎ ಅಂದ್ರೆ ಗೊತ್ತಾಗ್ತದ? ಯು ಪಿ ಎ ಫುಲ್ ಫಾರ್ಮ್ ಗೊತ್ತೈತಿಲ್ಲ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಕರಿತೀವಿ. ಈಗ ಎನ್ ಡಿ ಎ ಗೌರ್ಮೆಂಟ್ ಬಂದೈತಲ್ಲ, ಅವಾಗ ಏನಂತಂದ್ರೆ ಎನ್ ಡಿ ಎ ಗೌರ್ಮೆಂಟ್ ಬಂದಾಗಿಂದ ಏನಾಗತ್ತದ, ನಾವು ಚೀನಾದಿಂದ ಆಮದು ಮಾಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗತ್ತದ ಅಂತ ನಾನು ತಿಳಿ ಮಾತು ಪೇಪರ್ ಒಳಗೆ ಬಂದಿತ್ತು. ಅದನ್ನು ನಾನು ಹೇಳ್ತಿದ್ದೀನಿ. ಓಕೆ, ಯಾವ ಪಕ್ಷದ ಪರವಾಗಿ ಇಲ್ಲ. ಓಕೆ, ಅರ್ಥಮಾಯಿಂದ ರೈಟ್. ನೆಕ್ಸ್ಟ್ ಏನಂತಂದ್ರೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತೇಳಿ ಕರಿತೀವಿ. ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತಂದ್ರೆ 290,876 ಕೋಟಿ ಮೌಲ್ಯದ ಸರಕುಗಳನ್ನು ನಾವೇನು ಮಾಡಿದ್ದೀವಿ, ಯುನೈಟೆಡ್ ಅರಬ್ ಎಮಿರೈಟ್ಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಹೈಯೆಸ್ಟ್ ಯಾವುದಿದೆ ಅಂತ ಕೇಳಿದ್ರೆ ಅಮೇರಿಕಾ 279,777 ಕೋಟಿ ಮೌಲ್ಯದ. ಇವೆಲ್ಲ ಏನಂತಂದ್ರೆ ಮುಂದೆ ಕೋಟಿ ಕೋಟಿ ಹಾಕೋಬೇಕು, ಕೋಟಿಗಳಲ್ಲಿ ಕೋಟಿ ಕೋಟಿ. ಓಕೆ, ನೆಕ್ಸ್ಟ್ ನಾಲ್ಕನೇ ಹೈಯೆಸ್ಟ್ ನಾವು ಆಮದು ಮಾಡ್ಕೊಳ್ಳೋದು ಎಲ್ಲಿಂದ ರೀ ಅಂತ ಕೇಳಿದ್ರೆ ಸೌದಿ ಅರೇಬಿಯಾದಿಂದ. ಎಲ್ಲಿಂದ್ರಿ? ಸೌದಿ ಅರೇಬಿಯಾದಿಂದ 221,460 ಕೋಟಿ. 221,460 ಕೋಟಿ ಮೌಲ್ಯದ ಸರಕುಗಳನ್ನ ನಾವೆಲ್ಲಿಂದ ಆಮದು ಮಾಡ್ಕೊಂಡಿವ್ರಿ ಅಂತ ಕೇಳಿದ್ರೆ ಸೌದಿ ಅರೇಬಿಯಾದಿಂದ. ಓಕೆ, ನದಿಗಳು ಇಲ್ಲದೆ ಇರುವಂತ ದೇಶ ರೀ ಸೌದಿ ಅರೇಬಿಯಾ. ಓಕೆ ರೈಟ್. ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಿರಬೇಕು ಸರ್, ಯಾವ ಪ್ರಾಡಕ್ಟ್ಗಳನ್ನು ನಾವು ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ 2021-22 ಒಳಗೆ. ನೋಡ್ರಿ, ಇಲ್ಲಿ 2021-22 ಭಾರತವು ಆಮದು ಮಾಡಿಕೊಂಡಿರುವ ಪ್ರಮುಖ ಸರಕುಗಳು ಯಾವ್ಯಾವ ಸರಕುಗಳನ್ನು ಭಾರತ ಆಮದು ಮಾಡ್ಕೊಂಡಿದೆ ನೋಡ್ರಿ. ಇಲ್ಲಿ ಹೈಯೆಸ್ಟ್ ನಾವು ಏನಂತ ಅಂದ್ರೆ ಕಚ್ಚಾ ತೈಲನ ಆಮದು ಮಾಡ್ಕೊಂಡಿವ್ರಿ. ಒಂದೇದು ಕ್ರೂಡ್ ಆಯಿಲ್ ಅಂತ ಕರಿತೀವಿ, ಕಚ್ಚಾ ತೈಲವನ್ನು ನಾವು ಆಮದು ಮಾಡ್ಕೊಳ್ತೀವ್ರಿ ಬೇರೆ ದೇಶದಿಂದ. ನೋಡ್ರಿ, 772,361 ಕೋಟಿ ಮೌಲ್ಯದ ಕ್ರೂಡ್ ಆಯಿಲನ್ನು ನಾವೇನತಂದ್ರೆ ಬೇರೆ ಬೇರೆ ದೇಶಗಳಿಂದ, ಹೈಯೆಸ್ಟ್ ಏನತಂದ್ರೆ ಓಪೆಕ್ ಕಂಟ್ರೀಸ್ಗಳಿಂದ ನಾವು ಏನು ಮಾಡ್ತೀವಿ, ಕಚ್ಚಾ ತೈಲನ್ನ ಕ್ರೂಡ್ ಆಯಿಲನ್ನ ಏನು ಮಾಡ್ಕೊಳ್ತೀವ್ರಿ, ಇಂಪೋರ್ಟ್ ಮಾಡ್ಕೊಳ್ತೀವಿ ಓಪೆಕ್ ಕಂಟ್ರಿಗಳಿಂದ. ಸರಿ, ನೆಕ್ಸ್ಟ್ ಎರಡನೇದು ಯಾವುದಂತಂದ್ರೆ ಚಿನ್ನ. ಚಿನ್ನ ಅಂತಂದ್ರೆ ಬಂಗಾರ. ಹೈಯೆಸ್ಟ್, ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವಂಥ, ಚಿನ್ನವನ್ನು ಖರೀದಿ ಮಾಡುವಂಥ ದೇಶಗಳ ಸಾಲಿನಲ್ಲಿ ನಮ್ಮ ಭಾರತ ನಂಬರ್ 1 ಇದೆ ರೀ. ಭಾರತೀಯ ನಾರಿ ಚಿನ್ನದ ಲಾರಿ ಅಂತೆ. ಲಾರಿಗಟ್ಲೆ ಏನಂತಂದ್ರೆ ಚಿನ್ನ ಕೊಟ್ಟರು ಒಲ್ಲೆ ಅನ್ನೋ ಮಾತೇ ಇಲ್ಲ. ಸೊ ಅದಕ್ಕೆ ಏನಂತಂದ್ರೆ ಹೈಯೆಸ್ಟ್ ಏನಂತಂದ್ರೆ ಚಿನ್ನ ಪ್ರಿಯ ಮಂದಿ ಎಲ್ಲಿದ್ದಾರೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಅಂತೇಳಿ ಕರಿತೀವಿ. ಓಕೆ, ಸೊ ಅದಕ್ಕೆ ಏನಂತಂದ್ರೆ 318,105 ಕೋಟಿ ಮೌಲ್ಯದ ಚಿನ್ನವನ್ನು ನಾವು ಹೈಯೆಸ್ಟ್ ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವ್ರಿ ನಾವು ಚಿನ್ನ ಅಂತ ಕೇಳಿದ್ರೆ, ನಾವು ಹೈಯೆಸ್ಟ್ ಚಿನ್ನವನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಸೌತ್ ಆಫ್ರಿಕಾದಿಂದ. ಓಕೆ, ಯಾರಿಗಾರು ಬೇಕಾದ್ರೆ ಹೇಳ್ರಿ, ನಂದು ಸೌತ್ ಆಫ್ರಿಕಾ ಒಳಗೆ ಒಂದು ಚಿನ್ನದ ಗಣಿ ಐತಿ, ಬೇಕಾದ್ರೆ ಡಿಸ್ಕೌಂಟ್ ಒಳಗೆ ಕೊಡಿಸ್ತೀನಿ ನಿಮಗೆ. ರೈಟ್, ಎರಡನೇದು ಯಾವುದು ಅಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲಿಯಂ ಪ್ರಾಡಕ್ಟ್. ಸರ್, ಪೆಟ್ರೋಲಿಯಂ ಹೈಯೆಸ್ಟ್ ನಾವು ಮಾರಿದೀವಲ್ರಿ, ಮತ್ತೆ ಯಾಕೆ ಕೊಂಡ್ಕೊಳತ್ತೀವ್ರಿ? ಅದಕ್ಕೆ ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರಿತೀವಿ. ಕಡಿಮೆಗೆ ತೋಳೋದು, ಹೆಚ್ಚಿಗೆ ಮಾರೋದು, ಇದನ್ನೇ ಏನಂತ ಕರೀತಾರೆ, ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೀತಾರೆ. ಪುನರ್ ರಫ್ತು ವ್ಯಾಪಾರ ಅಂತೇಳಿ ಕರೀತಾರೆ. ಕಡಿಮೆ ಬಂದ್ರೆ ತಗೊಳ್ಳೋದು, ಹೆಚ್ಚಿಗೆ ಬಂದ್ರೆ ಮಾರ್ಬಿಡೋದು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಕಲ್ಲಿದ್ದಲು ಮತ್ತು ಬ್ರಿಕೆಟ್. ಸರ್, ಬ್ರಿಕೆಟ್ ಅಂದ್ರೆ ಏನ್ರಿ? ಈ ಬ್ರಿಕೆಟ್ ಅಂದ್ರೆ ನಮ್ಗೆ ತೋರ್ಸಕ್ಕಾಗಿಲ್ಲ, ಆಮೇಲೆ ಕ್ಲಾಸ್ ಮುಗಿದ ನಂತರ ಬ್ರಿಕೆಟ್ ಅಂದ್ರೆ ಏನಂತೇಳಿ ಹುಡಿರಿ, ನಿಮಗೆ ತೋರಿಸ್ತಿತ್ತು ಅದು. ಸರಿನಾ, ಕಲ್ಲಿದ್ದಲು ಕೋಲ್ ಮತ್ತು ಬ್ರಿಕೆಟ್ಗಳನ್ನು ನಾವೇನು ಮಾಡ್ತೀವಿ, ಆಮದು ಮಾಡ್ಕೊಳ್ತೀವ್ರಿ. ಓಕೆ, 199,789 ಕೋಟಿ ಮೌಲ್ಯದ, 199,789 ಎಷ್ಟು, 89 ಕೋಟಿ ಮೌಲ್ಯದ ಏನಂತಂದ್ರೆ ನಾವು ಕೋಲ್ ಆ್ಯಂಡ್ ಬ್ರಿಕೆಟ್ಗಳನ್ನು ಏನು ಮಾಡ್ಕೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ ಬೇರೆ ಬೇರೆ ದೇಶಗಳಿಂದ. ಓಕೆ, ಇನ್ನು ಚಿನ್ನ ಮತ್ತು ಇತರೆ ಅಮೂಲ್ಯವಾದ, ಚಿನ್ನ ಮತ್ತು ಇತರೆ ಅಮೂಲ್ಯವಾದ ಏನಂತಂದ್ರೆ ಲೋಹಗಳು, ಅಲ್ಲಿ ಕೂಡ ಏನಂದ್ರೆ ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ, ಇಲ್ಲಿ ಇಂಪೋರ್ಟ್ ಕೂಡ ಮಾಡ್ತೀವಿ, ಇಂಪೋರ್ಟ್ ಕೂಡ ಮಾಡ್ಕೊಳ್ತೀವಿ. ಓಕೆ, ಎಷ್ಟು ಅಂದ್ರೆ 181,365 ಕೋಟಿ ಮೌಲ್ಯದ. ಅದೇ ಥರ ನೆಕ್ಸ್ಟ್ ಏನಂತಂದ್ರೆ ಎಲೆಕ್ಟ್ರಾನಿಕ್
ಬಿಡಿ ಭಾಗಗಳನ್ನು ಕೂಡ ನಾವೇನು ಮಾಡ್ತೀವಿ ಆಮದು ಮಾಡ್ಕೊಡ್ತೀವಿ 19254 ಕೋಟಿ ಮೌಲ್ಯದ. ಇದು ಗೊತ್ತಿರಲಿ ಸ್ನೇಹಿತರೆ. ಈಗ ಹೇಳ್ತೀನಲ್ಲ ಬೆಂಕಿ ಕಾನ್ಸೆಪ್ಟ್, ಇದರ ಮೇಲೆ ನಿಮಗೆ ಕ್ವಶನ್ ಬಹಳಷ್ಟು ಕೇಳ್ಯಾರ ಮತ್ತು ಕೇಳ್ತಾರೆ. ಓಕೆ, ಏನ್ರಿ ಅಂತ ಕೇಳಿದ್ರ ಸಮತೋಲನ ಬಾಕಿ. ಓಕೆ, ಸಮತೋಲನ ಬಾಕಿ, ಸಂದಾಯ ಬಾಕಿ, ಯಾವುದು ಬ್ಯಾಲೆನ್ಸ್ಡ್ ಟೈಪ್ಸ್ ಆಫ್ ಇದನ್ನ ಮಾಡಿದಾರಲ್ಲ. ಓಕೆ, ಸಂದಾಯ ಬಾಕಿ ಸಂರಚನೆ ಮಿಸ್ ಆಗಿದೆ, ನಾನು ಬರೋದು ಹೇಳ್ತೀನಿ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಏನಂತಂದ್ರ ಬ್ಯಾಲೆನ್ಸ್ ಆಫ್ ನಾವು ಹೇಳ್ಬೇಕು ಇವತ್ತ ಸಂದಾಯ ಬಾಕಿ. ಯಾವ ಬಾಕಿ? ಸಂದಾಯ ಬಾಕಿ. ಯಾವ ಬಾಕಿ? ಸಂಖ್ಯಾ ಬಾಕಿ ಅಂದಿರಿ. ಮತ್ತ ಸಂದಾಯ ಬಾಕಿ ಅಥವಾ ಯಾವ ಶುಲ್ಕ ಅಂತ ಕರಿತೀವಿ ಅಂತಂದ್ರ ಪಾವತಿ ಶುಲ್ಕ. ಯಾವ ಶುಲ್ಕ ರೀ? ಸಂದಾಯ ಬಾಕಿ. ಯಾವ ಬಾಕಿ? ಸಂದಾಯ ಬಾಕಿ. ಇದು ಏನು ಮರೆ ಬರ್ರಿ ಅಣ್ಣಗಳ? ಹಾ, ಕರೆಕ್ಟ್ ಆಯ್ತು ಬಿಡು. ಯಾವ ಬಾಕಿ? ಸಂದಾಯ ಬಾಕಿ. ಹಂಗಂದ್ರೆ ಏನಪ್ಪ ಸಂದಾಯ ಬಾಕಿ ಅಂತಂದ್ರು ಒಂದೇ, ಪಾವತಿ ಶುಲ್ಕ ಅಂದ್ರೆ ಒಂದೇ, ಸಂದಾಯ ಬಾಕಿ ಅಂತಂದ್ರೆ ಒಂದೇ. ಸಂದಾಯ ಕಾಕಿ ಅಂದಿರೋ ಮಾತು, ಸಂದಾಯ ಬಾಕಿ ಅಂತಂದ್ರೆ ಏನು? ಸಂದಾಯ, ಸಂದಾಯ ಬಾಕಿ ಅಥವಾ ಏನಪ್ಪ ಇದು ಅಂತ ಕೇಳಿದ್ರೆ ಪಾವತಿ ಶುಲ್ಕ ಅಂತ ಕರಿತೀವಿ ಇದಕ್ಕೆ. ಪಾವತಿ ಶುಲ್ಕ, ಪಾರ್ವತಿ ಶುಲ್ಕ ಅಂದಿ ಮತ್ತು ಪಾವತಿ ಶುಲ್ಕ. ಇಂಗ್ಲಿಷ್ ಒಳಗೆ ಹೇಳ್ತೀವಿ ಇದಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಯಾವ ಪೇಮೆಂಟ್ ಅಂತ ಕರಿತೀವಿ? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಪೇಮೆಂಟ್ ಅಂತ ಕರಿತೀವಿ. ಯಾವ ಪೇಮೆಂಟ್? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ. ಹಾಗಾದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಏನ್ರಿ? ಯಾವುದಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ ನೋಡ್ರಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ, ಯಾವುದ್ರ ದೇಶ ಇರಲಿ ನಮ್ಗೆ ಸಂಬಂಧ ಇಲ್ಲ, ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ, ಒಂದು ವರ್ಷದ ಅವಧಿಯಲ್ಲಿ ಗೋಚರ ಮತ್ತು ಅಗೋಚರ ಸರಕುಗಳು, ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಮತ್ತು ಅಗೋಚರ ಸರಕುಗಳ ರಫ್ತು ಮತ್ತು ಆಮದಿನ ಮೌಲ್ಯವನ್ನು ದಾಖಲಿಡುವ ಒಂದು ಪಟ್ಟಿಯನ್ನು ಏನಂತ ಕರೀತಾರೆ? ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕ ಅಂತ ಕರೀತಾರೆ ನೋಡ್ರಿ. ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಮತ್ತು ಅಗೋಚರ ಸರಕುಗಳು, ಗೋಚರ ಪ್ಲಸ್ ಅಗೋಚರ ಸರಕುಗಳ, ಗೋಚರ ಮತ್ತು ಅಗೋಚರ ಸರಕುಗಳ, ಗೋಚರ ಮತ್ತು ಅಗೋಚರ ಸರಕು ಗೊತ್ತಾಗ್ತದ? ವಿಸಿಬಲ್ ಮತ್ತು ಇನ್ವಿಸಿಬಲ್ ಗೂಡ್ಸ್ಗಳ, ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಅಂತಂದ್ರೆ ವಿಸಿಬಲ್, ಅಗೋಚರ ಅಂತಂದ್ರೆ ಇನ್ವಿಸಿಬಲ್, ಗೋಚರ ಮತ್ತು ಅಗೋಚರ ಸರಕುಗಳ ರಫ್ತು ನೋಡ್ರಿ. ಗೋಚರ ಅಂದ್ರೆ ಇಷ್ಟೊತ್ತು ನಾನು ಹೇಳಿದ ಗೋಚರನೇ ಅವೆಲ್ಲ, ಕಬ್ಬಿಣ, ಉಕ್ಕು, ಪೆಟ್ರೋಲಿಯಂ, ಡೀಸೆಲ್ ಅದರೊಳಗೆ ಬರ್ತಾವೆ, ಕ್ರೂಡ್ ಆಯಿಲ್ ಒಳಗೆ ಬರ್ತವೆ, ಮತ್ ಬಂಗಾರ, ಮುತ್ತು, ರತ್ನ, ವಜ್ರಗಳು. ಓಕೆ, ಮತ್ತೇನು ಏನೇನು ಹೇಳಿದನಲ್ಲ ಗೋಚರ. ಮತ್ ಅಗೋಚರ ಅಂದ್ರೆ ಏನ್ರಿ ಸರ್? ಇನ್ವಿಸಿಬಲ್ ಅಂತಂದ್ರೆ ಏನ್ರಿ? ವಿಸಿಬಲ್ ಮತ್ತು ಇನ್ವಿಸಿಬಲ್ ಗೂಡ್ಸ್ ಅಂತ ಹೇಳಿ ಬರ್ತಾವ್ರಿ. ಹಾಗಾದ್ರೆ ಅಗೋಚರ ಸರಕುಗಳು ಅಂತಂದ್ರೆ ನಾವು ಏನ್ ಮಾಡ್ತೀವಿ? ನಮ್ SBI ಬ್ಯಾಂಕ್ ಗೊತ್ತಾ ನಿಮಗ? SBI ಬ್ಯಾಂಕ್ ಏನಂತಂದ್ರೆ ನಮ್ ಇಂಡಿಯಾ ಒಳಗೂ ಸರ್ವಿಸ್ ಕೊಡುತ್ತೆ, ಮತ್ ವಿದೇಶಿ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ನೀವು ಬ್ಯಾಂಕಿಂಗ್ ಸೆಕ್ಟರ್ ಹೇಳುವಾಗ ಹೇಳಿದೆ ನಾನು, SBI ಸುಮಾರು 36 ಹೆಚ್ಚು ದೇಶಗಳಲ್ಲಿ, ಎಷ್ಟು 36 ಹೆಚ್ಚು ದೇಶಗಳಲ್ಲಿ ತನ್ನ ಏನನ್ನು ಓಪನ್ ಮಾಡಿತ್ತು, ಶಾಖೆಗಳನ್ನು ಓಪನ್ ಮಾಡಿ ಜನರಿಗೆ ಏನಂತಂದ್ರೆ ಸೇವೆಗಳನ್ನು ಒದಗಿಸಿತ್ತು. ಇದು ಕಣ್ಣಿಗೆ ಕಾಣಂಗಿಲ್ಲ. ನಮ್ಮ ಏರ್ಲೈನ್ಸ್ಗಳು ತಮ್ಮ ಬೇರೆ ದೇಶಕ್ಕೆ ಹೋಗಿ ಸರ್ವಿಸ್ ಕೊಟ್ಟು ಬರ್ತಾವೆ, ಕಣ್ಣಿಗೆ ಕಾಣಂಗಿಲ್ಲ. ನಮ್ಮ ವಿಮಾ ಕಂಪ್ನಿಗಳು SBI ಅಂತವು ಬೇರೆ ದೇಶಕ್ಕೆ ಸರ್ವಿಸ್ ಕೊಡ್ತಾವೆ, ಬೇರೆ ದೇಶದ ವಿಮಾ ಕಂಪ್ನಿಗಳು ನಮ್ಮಲ್ಲಿ, ನಾವು ಏನಂತಂದ್ರೆ ವಿದೇಶಕ್ಕೆ ಸರ್ವಿಸ್ ಕೊಡ್ತೀವಿ ಅಂತಂದ್ರೆ ಪ್ರವಾಸೋದ್ಯಮ ಮಾಡ್ತೀವಿ. ಓಕೆ, ಬೇರೆಯವರು ನಮ್ಮ ದೇಶಕ್ಕೆ ಬರ್ತಾರೆ. ಈ ತರ ಏನಂತಂದ್ರೆ ಕಣ್ಣಿಗೆ ಕಾಣಲಾರದಂತ ವ್ಯವಹಾರಗಳು ನಡೀತಾವೆ. ಇದೇ ಅಂತಂದ್ರೆ ಅಗೋಚರ ಸರಕುಗಳ ನೋಡ್ರಿ. ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಮತ್ತು ಅಗೋಚರ ಸರಕುಗಳ ರಫ್ತು ಪ್ರಮಾಣ ಏನಿರಬೇಕು, ಏನ್ರಿ ರಫ್ತು ಮತ್ತು ಆಮದಿನ ಪ್ರಮಾಣವನ್ನು ದಾಖಲಿಡುವ ಒಂದು ಪಟ್ಟಿ ಅಥವಾ ಲಿಸ್ಟ್ ಅನ್ನು ಏನಂತ ಕರೀತಾರೆ? ಸಂದಾಯ ಬಾಕಿ ಅಂತೇಳಿ ಕರೀತಾರೆ. ಇಂಪಾರ್ಟೆಂಟ್ ಆಗಿರ್ತದ, ಇಷ್ಟು ನೆನ್ಪಿಟ್ಕೊಳ್ರಿ. ಈ ಸಂದಾಯ ಬಾಕಿ ಒಳಗೆ ಮತ್ತೆ ಎಷ್ಟು ವಿಧಗಳು ಬರ್ತಾವೆ ಅಂತ ಕೇಳಿದ್ರ 3 ಬರ್ತಾವೆ. ಸಂದಾಯ ಬಾಕಿಯಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದ್ರ 3 ಬರ್ತಾವೆ. ಯಾವ್ಯಾವು ಅಂತೇಳಿ ನೋಡ್ರಿ. ಈಗ
ಸಂದಾಯ ಬಾಕಿಯಲ್ಲಿ ಬಾಕಿಯಲ್ಲಿ ಎಷ್ಟು ವಿಧಗಳು ಮೂರು ವಿಧಗಳು ಮೂರು ಏನುಗಳು ವಿಧಗಳು ಸಂದಾಯ ತ್ರೀ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಎಷ್ಟು ವಿಧಗಳು ಮೂರು ವಿಧಗಳು ಕಂಡು ಬರ್ತವೆ ವಿಧಗಳು ಅಂದ್ರ ತ್ರೀ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದೇದು ಯಾವುದ್ರಿ ಅಂತ ಕೇಳಿದ್ರ ಅನುಕೂಲಕರ ಯಾವ ಕರುಕಲ ಅನುಕೂಲಕರ ಅನುಕೂಲಕರ ಸಂದಾಯ ಬಾಕಿ ಸಂದಾಯ ಬಾಕಿ ನಿಮಗೇನು ಇವತ್ತು ಲಾಸ್ಟ್ ಕ್ಲಾಸ್ ಏನಾದ್ರು ಹೇಳ್ಬೋದಿತ್ತಪ್ಪ ಎಷ್ಟ ತಗೊಂಡು ಆದ್ರೆ ನಮ್ಮ ಆ್ಯಪ್ ಹೆಂಗೈತಿ ಗೊತ್ತಾ ಒಂದು ತಾಸೊಳಗೆ ಅದು ಏನಂತಂದ್ರೆ ಮುಗೀತದ ಅದರ ಅವಧಿ ಒಂದು ತಾಸು ಆತಂದ್ರೆ ಮುಗಿದ ಮತ್ತೆ ಇನ್ನೊಂದು ಲೈವ್ ಸ್ಟಾರ್ಟ್ ಆಗ್ಬಿಡ್ತಿತ್ತು ನಮ್ದು ಓಕೆ ಸೊ ಅದಕ್ಕಂದ್ರೆ ಟೈಮಿಂಗ್ ಅದ್ರ ಟೈಮಿಂಗ್ ತಮ್ಮ ಒಂದು ನಿಮಿಷ ವೇರಿಯೇಷನ್ ಆಗಿಲ್ಲ ಎಷ್ಟು ಕ್ಲಾಸ್ ಹಾಕಿದ್ರು ಕಡಿಮೆ ಐತೆ ನಮ್ಮ ಸೇವೆಗೆ ಹೌದಲ್ಲ ಒಂದು ದಿನನೂ ಏನು ಮಿಸ್ಟೇಕ್ ಆಗಿಲ್ಲ ಅದೇ ಒಂದು ನನ್ನ ಕ್ಲಾಸ್ ಒಳಗೆ ಒಂದಿನ ಏನಂದ್ರೆ ಸ್ವಲ್ಪ ಕಟ್ ಕಟ್ಟಾಗಿತ್ತು ಯಾಕಂದ್ರೆ ಅವತ್ತು ಲಿಂಬೆಹಣ್ಣು ತಂದಿರಲಿಲ್ಲ ನಾನು ಅದಕ್ಕೆ ಹಂಗಾಗಿತ್ತದು ಓಕೆ ಉಳ್ಕಿದ ದಿನ ಇತ್ತು ಏನಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ನಮ್ದು ಅರ್ಥಮಾಯಿಂದ ರೈಟ್ ನೋಡ್ರಿ ಸಂದಾಯ ಬಾಕಿ ಅಂತಂದ್ರ ಇದನ್ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವ್ರಿ ಅನುಕೂಲಕರ ಸಂದಾಯ ಬಾಕಿ ಅಂತಂದ್ರ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಿ ಓ ಪಿ ಅಂತಂದ್ರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೋಡ್ರಪ್ಪ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನುಕೂಲಕರ ಸಂದಾಯ ಬಾಕಿ ಅಂತೇಳಿ ಕರಿತೀವಿ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೆಯಲಾಗ್ತದ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಯಾವುದೇ ದೇಶ ಇರಲಿ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಮತ್ತು ಅಗೋಚರ ಸರಕುಗಳ ಗೋಚರ ಪ್ಲಸ್ ಅಗೋಚರ ಸರಕುಗಳ ಅಗೋಚರ ಗೋಚರ ಮತ್ತು ಅಗೋಚರ ಸರಕುಗಳ ಸರಕುಗಳ ಗೋಚರ ಮತ್ತು ಅಗೋಚರ ಸರಕುಗಳ ರಫ್ತು ಪ್ರಮಾಣ ಹೆಚ್ಚಿದ್ದು ಆಮದು ಪ್ರಮಾಣ ಯಾವ ಪ್ರಮಾಣ ಆಮದು ಪ್ರಮಾಣ ಕಡಿಮೆ ಇರುವಂತಿದ್ರೆ ಅದನ್ನೇ ಏನಂತ ಕರೀತಾರೆ ಅನುಕೂಲಕರ ಸಂದಾಯ ಬಾಕಿ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಎಂಥ ಸರಕುಗಳ ಗೋಚರ ಮತ್ತು ಅಗೋಚರ ಸರಕುಗಳ ರಫ್ತು ಪ್ರಮಾಣ ಏನಿರ್ಬೇಕ್ರಿ ರಫ್ತು ಪ್ರಮಾಣ ಹೆಚ್ಚಿರಬೇಕು ಆಮದು ಪ್ರಮಾಣ ಕಡಿಮೆ ಇರಬೇಕು ಸರಿ ಇದು ಯಾವ ದೇಶದಲ್ಲಿ ಕಂಡು ಬರ್ತಾವ್ರಿ ಇದು ಡೆವಲಪ್ಡ್ ಕಂಟ್ರಿಯಲ್ಲಿ ಕಂಡು ಬರ್ತಿತ್ತಮ್ಮ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದು ಕಂಡು ಬರ್ತದ ಡೆವಲಪ್ಡ್ ಕಂಟ್ರಿ ಒಳಗೆ ಕಂಡು ಬರ್ತಾವೆ ಯಾವುದು ಅಂತಂದ್ರೆ ಅನುಕೂಲಕರ ಸಂದಾಯ ಬಾಕಿ ಈಸಿ ಇದೆ ರೀ ಸ್ಟ್ಯಾಂಡರ್ಡ್ ಆಗಿರುವಂಥ ಎಕ್ಸಾಮಲ್ಲೇ ಕೇಳಿದ್ದಾರೆ ಇದನ್ನು ಯು ಪಿ ಎಸ್ ಸಿಗೆ ಕೆ ಎಸ್ ಲೆವೆಲಲ್ಲಿ ಕೇಳಿದ್ದಾರೆ ನಾನಾ ಎಸ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ನೆನಪಿಟ್ಕೊಳ್ಬೇಕು ಓಕೆ ನೆಕ್ಸ್ಟ್ ಬರೋದು ಏನಪ್ಪ ಅಂತ ಕೇಳಿದ್ರ ಪ್ರತಿಕೂಲಕರ ಅನುಕೂಲಕರ ಆದ ನಂತರ ಪ್ರತಿಕೂಲಕರ ಸಂದಾಯ ಬಾಕಿ ಅಂತೇಳಿ ಬರುತ್ತೆ ರೀ ಎರಡನೇದು ಯಾವುದು ಅಂತ ಕೇಳಿದ್ರ ಪ್ರತಿಕೂಲಕರ ಸಂದಾಯ ಬಾಕಿ ಅಂತೇಳಿ ಕರಿತೀವ್ರಿ ಯಾವ ಬಾಕಿ ಪ್ರತಿಕೂಲಕರ ಸಂದಾಯ ಬಾಕಿ ಪ್ರತಿಕೂಲಕರ ಅಂತಂದ್ರ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅದಕ್ಕೆ ಅಪೋಸಿಟ್ ರೀ ಫೇವರೇಬಲ್ಗೆ ಏನಂತಂದ್ರ ಅಪೋಸಿಟ್ಗೆ ಏನಂತಂದ್ರ ಅನ್ಫೇವರೇಬಲ್ ಬರುವಂಥದ್ದು ಓಕೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಸೇಮ್ ಕಾನ್ಸೆಪ್ಟ್ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಮತ್ತು ಅಗೋಚರ ಸರಕುಗಳ ಆಮದು ಪ್ರಮಾಣ ಏನಾಗಬೇಕು ಹೆಚ್ಚಾಗಿ ರಫ್ತು ಪ್ರಮಾಣ ಕಡಿಮೆ ಇರುವಂತಿದ್ರ ಅದನ್ನ ಏನಂತ ಕರೀತಾರೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ ಏನಿರ್ಬೇಕು ಇಂಪೋರ್ಟ್ ರೇಟ್ ಜಾಸ್ತಿ ಇರಬೇಕು ಎಕ್ಸ್ಪೋರ್ಟ್ ಕಡಿಮೆ ಇರಬೇಕು ಇದು ಏನಂತಂದ್ರ ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವಂತ ದೇಶಗಳಲ್ಲಿ ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವ ದೇಶಗಳಲ್ಲಿ ಕಂಡು ಬರುತ್ತೆ ಎಲ್ಲಿ ಹಿಂದುಳಿದ ಮತ್ತು ಮುಂದುವರಿದ ನಮ್ಮಂಥ ದೇಶಗಳಲ್ಲಿ ನಮ್ದು ಕೂಡ ಏನಂತಂದ್ರೆ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ ನಮ್ಮದು ಓಕೆ ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಏನಂತಂದ್ರೆ
ಸಮತೋಲನ ಸಂದಾಯ ಬಾಕಿ ಅಥವಾ ಸಮತೋಲನ ಪಾವತಿ ಶುಲ್ಕ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಕರಿತೀವಿ. ಹಂಗಂದ್ರೆ ಏನು ಅದು ಒಂದು ನೋಡ್ಬಿಡೋಣ. ಓಕೆ, ನೆಕ್ಸ್ಟ್ ಬರೋದು ಯಾವುದ್ರಿ ಅಂತ ಹೇಳಿದ್ರೆ ಮೂರನೇದ ಸಮತೋಲನ ಸಮತೋಲನ ಸಂದಾಯ ಬಾಕಿ ಅಂತ ಕರಿತೀವಿ. ಸಮತೋಲನ ಸಂದಾಯ ಬಾಕಿ ಹಂಗಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಯಾವುದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಓಕೆ, ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಯಾವುದೇ ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ, ಯಾವುದರ ಇರಲಿ ನಮಗೆ ಸಂಬಂಧ ಇಲ್ಲ, ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಗೋಚರ ಪ್ಲಸ್ ಅಗೋಚರ ಸರಕುಗಳ ಏನಿರಬೇಕು, ರಫ್ತು ಮತ್ತು ಆಮದು ಪ್ರಮಾಣ ಏನಿರ್ಬೇಕ್ರಿ, ರಫ್ತು ಮತ್ತು ಆಮದು ಪ್ರಮಾಣ ಏನಿರ್ಬೇಕು, ಸಮವಾಗಿದ್ದರೆ ಅದನ್ನೇ ಏನಂತ ಕರೀತಾರೆ ಅಂತ ಕೇಳಿದ್ರ ಸಮತೋಲನ ಸಂದಾಯ ಬಾಕಿ ಅಂತ ಹೇಳಿ ಕರೀತಾರೆ. ಯಾವ ದೇಶದಲ್ಲಿ ಕೂಡ ಏನಂತಂದ್ರೆ ಇಫ್ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಂಡು ಬರಂಗಿಲ್ಲ, ಇಷ್ಟೇ ಪ್ರಮಾಣದಲ್ಲಿ ನಾನು ಮಾಡ್ತೀನಿ ರೀ, 10 ಕೋಟಿದೆ ನಾನು ಕೊಂಡ್ಕೊಳ್ತೀನಿ ಅಂತಂದ್ರೆ ಅದು ಅಸಾಧ್ಯದ ಮಾತು ಅಂತೇಳಿ ಹೇಳ್ಬೋದು. ಓಕೆ, ಇಷ್ಟೇನಂತಂದ್ರೆ ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುತ್ತೆ. ಬಹಳಷ್ಟು ಎಕ್ಸಾಂಪಲ್ ಆಗಿ ಏನಂತಂದ್ರೆ ಇವುಗಳ ಬಗ್ಗೆ ಏನಂತಂದ್ರೆ ಕೇಳಿದ್ದಾರೆ. ಈಗ ಸಂದಾಯ ಬಾಕಿಯ ಸಂರಚನೆ ಅಂತೇಳಿ ಬರುತ್ತೆ ರೀ, ಅದನ್ನ ಏನಂತಂದ್ರೆ ವೇ ತೋರಿಸ್ಬಿಡ್ತೀನಿ, ಅದರ ಮೇಲೆ ಕ್ವಶನ್ ಕೇಳ್ತಾರೆ ನಿಮ್ಗೆ. ಸಂದಾಯ ಬಾಕಿಯ ಸಂರಚನೆ ಅಂತಂದ್ರೆ ಏನು, ಯಾವುದಕ್ಕೆ ಸಂದಾಯ ಬಾಕಿಯ ಸಂರಚನೆ ಅಂತ ಕರೀತಾರೆ, ಏನೇನು ಒಳಗೊಂಡಿದೆ ಸಂದಾಯ ಬಾಕಿ, ಅದರ ಬಗ್ಗೆ ಏನಂತಂದ್ರೆ ಡೀಟೇಲ್ ಆಗಿ ನೋಡೋಣ ಅಂತ. ಓಕೆ ನೋಡ್ರಿ, ಸಂದಾಯ ಬಾಕಿಯ ಸಂರಚನೆ, ಓಕೆ, ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಏನ್ರಿ ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರ ಸಂದಾಯ ಬಾಕಿಯ ಸಂರಚನೆ ಯಾವ ರಚನೆ, ಸಂರಚನೆ. ಸಮಯದ ಅಭಾವ ಇರೋದ್ರಿಂದ ಹಿಂಗೆ ಹೇಳ್ತೀರಿ. ಈಗ ಟೈಪ್ ಮಾಡೋ ಏನಂತಂದ್ರೆ ಬರೆದು ಹೇಳೋದು ಏನಂತಂದ್ರೆ ಭಾಳ ಎಫೆಕ್ಟಿವ್ ಟೀಚಿಂಗ್ ಆಗ್ತದ್ರಿ ಅದು. ಯಾಕಂತಂದ್ರೆ ಅನಿವಾರ್ಯ ಕಾರಣದಿಂದ, ಸಮಯದ ಅಭಾವದಿಂದ ನಾನೇನಂತಂದ್ರೆ ಸ್ಲೈಡ್ ಮಾಡಿ ಹೇಳಿದೆ ನಾನು. ಇಲ್ಲಂತಂದ್ರೆ ಬರೆದು ಹೇಳಿದ್ರೆ ಅನಾಹುತವಾಗಿ ಆಗ್ತದೆ ಕ್ಲಾಸ್, ನಿಮಗೂ ಭಾಳಷ್ಟು ಬೇಗ ಏನಂತಂದ್ರೆ ಕ್ಯಾಸ್ ಆಗ್ತದ. ಓಕೆ ನೆಕ್ಸ್ಟ್ ನೋಡ್ರಿ, ಸಂದಾಯ ಬಾಕಿಯ ಸಂರಚನೆ, ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಯಾವುದು ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಬರುತ್ತೆ. ಯಾವುದು ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಹಾಗಾದ್ರೆ ಸಂದಾಯ ಬಾಕಿಯ ಸಂರಚನೆ ನೋಡಿದಾಗ ನೋಡ್ರಿ, 4 ವಿಧಗಳನ್ನು ಒಳಗೊಂಡಿದೆ. ಸಂದಾಯ ಬಾಕಿಯ ಸಂರಚನೆ ಎಷ್ಟು ವಿಧಗಳನ್ನು ಒಳಗೊಂಡಿದೆ, 4 ವಿಧಗಳನ್ನು ಸಂದಾಯ ಬಾಕಿಯ ಸಂರಚನೆ 4 ವಿಧಗಳನ್ನು ಒಳಗೊಂಡಿದೆ. ಯಾವ್ಯಾವ ರೀ 4 ವಿಧಗಳನ್ನು ಒಳಗೊಂಡಿದೆ, ಯಾವುದ್ರಿ ಅಂತ ಕೇಳಿದ್ರೆ ಈಸಿ ಇದೆ ರೀ, ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸಂದಾಯ ಬಾಕಿ ಸಂರಚನೆ ಒಳಗ 4 ವಿಧಗಳು, ಎಷ್ಟು ಎಲ್ಲಿ ಮಠ ಆಗ್ತದೆ ಅಲ್ಲಿ ಮಠ ಹೇಳ್ತೀನಪ್ಪ, ಬೈದಾಡ್ ಕೊಡ್ಬೇಡ್ರಿ. ಮೊದಲೇ ಏನಂತಂದ್ರೆ ಇನ್ನೂ ಒಂದು 6 ನಿಮಿಷ ಉಳಿದೈತಿ, 6 ನಿಮಿಷ ಒಳಗೆ ಎಷ್ಟು ಆಗ್ತದೆ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, 1 ನಿಮಿಷ ವೇಸ್ಟ್ ಮಾಡ್ಲಾರ್ದಂಗೆ. ಆಮೇಲೆ ಸೆಲೆಬ್ರೇಷನ್ ಏನು ಮಾಡೋಕ್ಕಾಗಂಗಿಲ್ಲ, ಬೇಜಾರಾಗಬೇಡ್ರಿ. ಮುಂದಿನ ನಿಮ್ಮದು ನಮ್ಮದು ಭೇಟಿ ಅಂದ್ರೆ ನೆಕ್ಸ್ಟ್ ನಾವು ಏನು ನೆಕ್ಸ್ಟ್ ಏನಂತ ನಾವು ಯೋಜನೆಗಳನ್ನು ಹಾಕ್ತೀನಲ್ಲ, ನಮ್ಮದು ನಿಮ್ಮದು ಕೂಡುವಂಥ ಸೌಭಾಗ್ಯ ಸಿಕ್ಕರೆ ಮತ್ತೊಮ್ಮೆ ಸಿಗ್ಬೋದು, ಸರಿನಾ. ಸಂದಾಯ ಬಾಕಿಯ ಸಂರಚನೆ ನೋಡಿದಾಗ 4 ವಿಧಗಳಲ್ಲಿ ವಿಂಗಡಣೆ ಮಾಡಿದ್ದೀವಿ. ಒಂದೇದು ಯಾವುದ್ರಿ ಅಂತ ಕೇಳಿದ್ರೆ ಚಾಲ್ತಿ ಖಾತೆ ಅಂತೇಳಿ ಬರುತ್ತೆ ರೀ. ಚಾಲ್ತಿ ಖಾತೆ ಮೇನ್ ಇದ್ರ ಮೇಲೆ ಕ್ವಶನ್ ಕೇಳೋದು ನಿಮಗೆ ಜಾಸ್ತಿ. ಓಕೆ, ಚಾಲ್ತಿ ಖಾತೆ ಅಂತೇಳಿ ಬರುತ್ತೆ. ಚಾಲ್ತಿ ಖಾತೆ ಅಂತಂದ್ರೆ ಇಂಗ್ಲಿಷ್ ಒಳಗೆ ಇದಕ್ಕೆ ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಯಾವ ಅಕೌಂಟ್, ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಂತಂದ್ರೆ ಎರಡನೇದು ಏನಂತಂದ್ರೆ ಬಂಡವಾಳ ಖಾತೆ ಅಂತೇಳಿ ಬರುತ್ತೆ ರೀ. ಎರಡನೇದು ಯಾವುದು, ಬಂಡವಾಳ ಖಾತೆ ಅಂತೇಳಿ ಬರುತ್ತೆ. ಬಂಡವಾಳ ಖಾತೆ ಅಂತಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ ರೀ ಇದಕ್ಕೆ. ಯಾವ ಅಕೌಂಟ್,
ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಅಕೌಂಟ್ ಇನ್ನು ಯಾವ್ದು ಅಂತಂದ್ರ ಮೂರನೇದು ಯಾವ್ದು ಅಂತಂದ್ರ ಅಧಿಕೃತ ಮೀಸಲು ಖಾತೆ ಅಂತೇಳಿ ಬರುತ್ತೆ ರೀ. ಅಧಿಕೃತ ಎಂತ ಕೃತ ಅಧಿಕೃತ ಮೀಸಲು ಖಾತೆ. ಮೀಸಲು ಖಾತೆ ಇಂಗ್ಲಿಷ್ ಒಳಗ ಆಫೀಸಿಯಲ್ ರಿಸರ್ವ್ ಅಕೌಂಟ್ ಅಂತ ಕರೀತಾರೆ. ಇದಕ್ಕ ಯಾವ ಅಕೌಂಟ್ ಆಫೀಸಿಯಲ್ ಆಫೀಸಿಯಲ್ ರಿಸರ್ವ್ ಅಕೌಂಟ್ ರಿಸರ್ವ್ ಆಫೀಸಿಯಲ್ ರಿಸರ್ವ್ ಅಕೌಂಟ್ ಅಂತೇಳಿ ಬರುತ್ತೆ. ಇನ್ನು ಲಾಸ್ಟ್ ಒನ್ ಯಾವುದಂತಂದ್ರ ತಪ್ಪು ಒಪ್ಪುಗಳು. ತಪ್ಪು ಒಪ್ಪುಗಳು ಏನ್ರಿ ತಪ್ಪು ಒಪ್ಪುಗಳು ಅಂತಂದ್ರ ತಪ್ಪು ಒಪ್ಪುಗಳು ಒಪ್ಪು ತಪ್ಪು ಒಪ್ಪುಗಳು ಇಂಗ್ಲಿಷ್ ಒಳಗ ಎರರ್ಸ್ ಅಂಡ್ ಒಮಿಷನ್ಸ್ ಅಂತ ಕರಿತೀವಿ. ಯಾವುದು ಎರರ್ಸ್ 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 ಅಂಡ್ ಒಮಿಷನ್ಸ್ ಎರರ್ಸ್ ಅಂಡ್ ಏನ್ರಿ ಒಮಿಷನ್ಸ್ ಎರರ್ಸ್ ಅಂಡ್ ಒಮಿಷನ್ಸ್ ಒಮಿ ಎರರ್ಸ್ ಅಂಡ್ ಒಮಿಷನ್ಸ್ ಅಂತ ಕರಿತೀವಿ. ಏನ್ರಿ ಎರರ್ಸ್ ಅಂಡ್ ಒಮಿಷನ್ಸ್ ಅಂತಂದ್ರ ನೋಡ್ರಿ ಎರರ್ಸ್ ಅಂಡ್ ಒಮಿಷನ್ಸ್ ತಪ್ಪು ಒಪ್ಪುಗಳು ಇವುಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಬಹಳ ಡೆಪ್ತ್ ಅದ ಅವ್ರ ಕಾನ್ಸೆಪ್ಟ್ ನೋಡ್ರಿ. ಮತ್ತೆ ಚಾಲ್ತಿ ಖಾತೆಯಲ್ಲಿ ಮತ್ತೇನ್ ಮಾಡ್ತೀವಿ, ಈ ಚಾಲ್ತಿ ಖಾತೆ ಏನನ್ನು ಒಳಗೊಂಡಿದೆ ಅಂತಂದ್ರ ಕಣ್ಣಿಗೆ ಕಾಣುವಂಥದ್ದು ಸರಕು ವ್ಯಾಪಾರ ಖಾತೆಯನ್ನು ಒಳಗೊಂಡಿದೆ. ಮತ್ತೇನಂದ್ರೆ ಚಾಲ್ತಿ ಖಾತೆಯಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ. ಯಾವ ಖಾತೆಯಲ್ಲಿ ಚಾಲ್ತಿ ಖಾತೆಯಲ್ಲಿ ಮತ್ತೆಷ್ಟು ವಿಧಗಳು ಬರ್ತಾವ್ರಿ? ಈ ಚಾಲ್ತಿ ಖಾತೆ ಐತಲ್ಲ, ಈ ಚಾಲ್ತಿ ಖಾತೆ ಒಳಗ ಮತ್ತೆ ಎಷ್ಟು ವಿಧಗಳು ಬರ್ತಾವ್ರಿ? ಮೂರು ವಿಧಗಳು ಬರ್ತಾವ್ರಿ. ಯಾವ್ಯಾವ ವಿಧಗಳು ನೋಡ್ರಿ, ಅವು ಮೂರು ವಿಧಗಳು ಯಾವ್ಯಾವ ಅದಾವ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು. ಯಾವ್ದ್ಯಾವ್ದು ಇರ್ಬೋದು ನೋಡ್ರಿ ಇಲ್ಲಿ ಚಾಲ್ತಿ ಖಾತೆಯಲ್ಲಿ ಮತ್ತೆ ಎಷ್ಟು ವಿಧಗಳು? ಮೂರು ವಿಧಗಳು ಕಂಡು ಬರ್ತಾವೆ. ಇದು ಪಿಲ್ಲರ್ ಎದಕ್ಕೆ ಪಿಲ್ಲರ್ ಐತೆ ಅಂತಂದ್ರೆ ಚಾಲ್ತಿ ಖಾತೆಯಲ್ಲಿದೆ. ಚಾಲ್ತಿ ಖಾತೆಯಲ್ಲಿ ಮತ್ತು ಮೂರು ವಿಧಗಳು. ಒಂದೇದ ಏನಂತಂದ್ರ ಸರಕು. ಒಂದೇದ ಯಾವ್ದಿದೆ ಅಂತಂದ್ರೆ ಸರಕು ವ್ಯಾಪಾರ ಖಾತೆ ಅಂತೇಳಿದೆ. ಒಂದೇದ ಯಾವುದು? ಸರಕು ಸರಕು ವ್ಯಾಪಾರ ಖಾತೆ ಅಂತ ಹೇಳಿದೀರಿ. ಸರಕು ವ್ಯಾಪಾರ ಖಾತೆ ಇದನ್ನ ಏನಂತಂದ್ರೆ ಇಂಗ್ಲಿಷ್ ಒಳಗ ಏನಂತಂದ್ರ ಗೂಡ್ಸ್ ಟ್ರೇಡ್ ಅಕೌಂಟ್ ಅಂತೇಳಿ ಕರೀತಾರೆ. ಯಾವ ಅಕೌಂಟ್ ಅಂತ ಕರೀತಾರೆ? ಗೂಡ್ಸ್ ಟ್ರೇಡ್ ಅಕೌಂಟ್ ಅಂತ ಕರೀತಾರೆ. ಗೂಡ್ಸ್ ಟ್ರೇಡ್ ಅಕೌಂಟ್ ಅಂತ ಕರೀತಾರೆ, ಟ್ರೇಡ್ ಅಕೌಂಟ್ ಅಂತೇಳಿ ಕರಿತೀವಿ. ಇನ್ನು ಎರಡನೇದು ಏನಂತಂದ್ರ ಸೇವೆಗಳ ಖಾತೆ ಅಂತೇಳಿ ಬರುತ್ತೆ. ಅಂತ ಕೇಳಿದ್ರ ಸೇವೆಗಳ ಖಾತೆ ಅಂತೇಳಿ ಬರುತ್ತೆ. ನೋಡ್ರಪ್ಪ ಸೇವೆಗಳ ಖಾತೆ ಒಂದು ಬಂತು. ಈ ಸೇವೆಗಳ ಅಂತಂದ್ರ ಸರ್ವಿಸ್ ಅಕೌಂಟ್ ಅಂತ ಕರಿತೀವಿ. ಇದಕ್ಕೆ ಯಾವ ಅಕೌಂಟ್ ಅಂತ ಕರಿತೀವಿ? ಸರ್ವಿಸ್ ಅಕೌಂಟ್ ಅಂತ ಕರಿತೀವಿ. ಲಾಸ್ಟ್ ಒನ್ ಏನಂತಂದ್ರ ಮೂರನೇದ್ ಲಾಸ್ಟ್ ಯಾವ್ದು ಬರುತ್ತೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ಇಲ್ಲ, ಬಹಳಷ್ಟು ಇದೆ, ಇದನ್ನ ನೋಡ್ಕೊಡ್ರಿ. ಮತ್ತೆ ಎಲ್ಲರೂ ಸಿಕ್ಕಾಗಿ ಹೇಳ್ತೇನಂತ. ಧಾರವಾಡದಾಗ ಯಾರ್ಯಾರು ಇದ್ದೀರಲ್ಲ, ಮಾಸ್ತರ ಬ್ಯಾಲೆನ್ಸ್ ಆಫ್ ಟ್ರೇಡ್ ಹೇಳು, ಮಾಸ್ತರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿ ಹೇಳ್ಕೊಡ್ತೀನಿ. ಏನ್ ಮಾಡಕ್ ಆಗಂಗಿಲ್ಲ ನೋಡ್ರಿಯಪ್ಪ. ಸತತವಾಗಿ ಇನ್ನೊಂದು ಹೇಳ್ಬೇಕಂತಂದ್ರ ಸತತವಾಗಿ ಏನಂತಂದ್ರೆ ನಾವು 90 ದಿನಗಳವರೆಗೆ ಏನಂತಂದ್ರೆ ನಾವು ಏನಂತಂದ್ರೆ ಫ್ರೀ ಆಗಿ ಏನಂತಂದ್ರೆ ನಾವು ಏನಂತಂದ್ರೆ ನಿಮಗೆ ಏನಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನಂತಂದ್ರೆ ಸರ್ವಿಸ್ ಅನ್ನು ಕೊಟ್ಟಿವಿ. ಅದೇ ತರ ಏನಂತಂದ್ರೆ ಧಾರವಾಡ ಒಳಗೆ ನಿಮಗೆ ಆಫ್ಲೈನ್ ಕೋಚಿಂಗ್ ಸೆಂಟರ್ ಬೇಕಂತಂದ್ರ ನಮ್ದೇ ಸಂತೋಷ್ ಲಾರ್ಡ್ ಫೌಂಡೇಶನ್ ವತಿಯಿಂದ ವಿಶ್ವ ಕರಿಯರ್ ಅಕಾಡೆಮಿಗೆ ಯಾರು ಬರ್ತಿರಲ್ಲ 50% ನಿಮಗೆ ಏನಂತಂದ್ರ ಉಚಿತವಾಗಿ ಏನ್ ನೀಡಲಾಗುವುದು ನೋಡಿ. ನೂತನ ಬ್ಯಾಸ್ ಏನಂದ್ರೆ ಈಗಾಗಲೇ ಏನಂತಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ. ಲಾಸ್ಟ್ ಡೇಟ್ ಏನಂತಂದ್ರೆ ನಿಮಗೆ ಯಾವಾಗಿದೆ ಅಂತಂದ್ರ ನೋಡ್ರಿ, ನೂತನ ಬ್ಯಾಚ್ಗಳು ಏನಂತಂದ್ರೆ ಸ್ಟಾರ್ಟ್ ಆಗಿದಾವೆ ನೋಡ್ರಿ. ಅಡ್ಮಿಷನ್ ಏನಂತಂದ್ರೆ ಲಾಸ್ಟ್ ಡೇಟ್ ಅಂದ್ರೆ 9/5/2022. ಮತ್ತ ಸಂತೋಷ್ ಲಾಡ್ ಇವು ಎಲ್ಲ ಫ್ಯಾಕಲ್ಟೀಸ್ಗಳು ಇದ್ದಾರೆ ಅರ್ಥಶಾಸ್ತ್ರದಲ್ಲಿ. ಇಲ್ಲಿ ಅವಿನಾಶ್ ಪೂಜಾರ್ ಸರ್ ಅಂತೇಳಿ ಹೇಳ್ತಾರೆ. ಹಂಗಂತೇಳಿ ನಾನು ಬರಂಗಿಲ್ಲ ಅಂತಿಲ್ಲ, ನಾನು ಕೂಡ ಬರ್ತೀನಿ. ಓಕೆ, ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ಸ್ಗಳನ್ನು ನಾನು ಕೂಡ ಹೇಳ್ಕೊಡ್ತೀನಿ. ಎಲ್ಲರೂ ಏನಂದ್ರೆ ನಮ್ಮ ಟೀಮೇ ಇಲ್ಲಿ ಇರೋದು. ಈ ಸಂತೋಷ್ ಲಾಡ್ ಫೌಂಡೇಶನ್ ಅಲ್ಲಿ ಯಾರೆಲ್ಲ ಟೀಸ್ ಮಾಡಿದೀವಲ್ಲ ಅದೇ ಟೀಮ್ ಅಲ್ಲಿ ಏನಂತಂದ್ರ ಕ್ಲಾಸ್ ಮಾಡಕ್ ಬರ್ತಾರೆ. ಅದಕ್ಕಿಂತ ಹೆಚ್ಚು ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಏನಂತಂದ್ರ ಅವ್ರು ಏನಂತಂದ್ರ ಹೇಳ್ಬೇಕಂತಂದ್ರೆ ಮುತ್ತಿನ ಮನಸ್ಸನ್ನು ಹೊಂದಿದವರು. ಸೊ ಅದಕ್ಕೆ ಒಂದ್ಸಲ ಏನಂತಂದ್ರ ವಿಶ್ವ ಕರಿಯರ್ ಅಕಾಡೆಮಿಗೆ ಏನಂತಂದ್ರೆ ಭೇಟಿ ಕೊಡ್ರಿ. ಯಾವುದು? ವಿಶ್ವದರ್ಶಿ ಕರಿಯರ್ ಅಕಾಡೆಮಿಗೆ ಏನಂತಂದ್ರ ದರ್ಶನ ಕರಿಯರ್ ಅಕಾಡೆಮಿ. ಓಕೆ, ಇಲ್ಲೇ ಐತಲ್ಲ ನನ್ ಓದಾಗ ಬರವಲ್ದಪ್ಪ, ವಿಶ್ವ ದರ್ಶನ ಕರಿಯರ್ ಅಕಾಡೆಮಿ. ಓಕೆನಾ? ರೈಟ್. ಲಾಸ್ಟ್ ಕ್ಲಾಸ್ ಅಲ್ಲ, ಏನ್ ಮಾತೇ ಬರವಲ್ದು, ಬೇಜಾರಾಗ್ತಿದೆ ನಮಗೆ ಅದಕ್ಕೆ. ಓಕೆ, ಬೇಜಾರಾಗ್ಬೇಡ್ರಿ. ಈಗ ಏನಂತಾರ ನೆಕ್ಸ್ಟ್ ಕ್ಲಾಸ್ ಏನಂದ್ರೆ ಹಿಸ್ಟ್ರಿ ಕ್ಲಾಸ್ ಇದೆ ನಮ್ದು, ಯಾರು ಕಿಶೋರ್ ಸರ್ ಅವ್ರದ್ದು ಇದೆ, ಅದನ್ನ ಏನಂದ್ರೆ ತಾವುಗಳು ನೋಡ್ಕೊಳ್ರಿ ಅದೊಂದು. ಸರಿನಾ? ಧನ್ಯವಾದಗಳು.